ರಾಯಲ್ ಓಕ್ ಫರ್ನಿಚರ್ ಉಡುಪಿ ಪ್ರೆಸೆಂಟ್ಸ್ ಈ ಬಂಧನ ಬಾಳದೋಣಿಯಲ್ಲಿ ನೆನಪಿನ ಪಯಣ. ಕೋಸ್ಪಾನ್ಸರ್ಡ್ ಬೈ ಸತ್ಯನಾಥ ಸ್ಟೋರ್ಸ್ ಬ್ರಹ್ಮಾವರ. ರೆಕ್ಲೈನರ್ಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ಸೋಫಾಸ್, ವುಡನ್ ಸೋಫಾಸ್, ಸೆಂಟರ್ ಟೇಬಲ್ಸ್, ಹೈಡ್ರಾಲಿಕ್ ಬೆಡ್ಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಡೈನಿಂಗ್ ಸೆಟ್ಸ್, ಕ್ರಾಕರಿ ಯೂನಿಟ್ಸ್, ಬಾರ್ ಕ್ಯಾಬಿನೆಟ್ಸ್, ಆಫೀಸ್ ಟೇಬಲ್ಸ್, ಆಫೀಸ್ ಚೇರ್ಸ್, ಬುಕ್ ಶೆಲ್ಸ್, ಔಟ್ಡೋರ್ ಸೆಟ್ಸ್, ಹೋಮ್ ಡೆಕರ್ಸ್ ಅಂಡ್ ವಾಲ್ ಡೆಕೋರೇಷನ್ ಫ್ರಮ್ ರಾಯಲ್ ಓಕ್. ಜಸ್ಟ್ ಅ ಕ್ಲಿಕ್ ಅವೇ. ಇಂಟರ್ನ್ಯಾಷನಲ್ ಫರ್ನಿಚರ್, ಅನ್ಬೀಟಬಲ್ ಪ್ರೈಸ್. ವಿಸಿಟ್ ಅ ರಾಯಲ್ ಓಕ್ ಸ್ಟೋರ್ ಟುಡೇ. ಕರಾವಳಿ ಮತ್ತು ಮಲೆನಾಡಿನಲ್ಲಿ ವಸ್ತ್ರ ವ್ಯಾಪಾರದಲ್ಲಿ ಜನಮನ್ನಣೆ ಗಳಿಸಿರುವ ಸತ್ಯನಾಥ ಸ್ಟೋರ್ಸ್ನ 75ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ 12 ಅದೃಷ್ಟಶಾಲಿ ನವದಂಪತಿಗಳಿಗೆ ಮಧುಚಂದ್ರ ಪ್ರವಾಸ ಗೆಲ್ಲುವ ಅವಕಾಶ. ಮದುವೆ ಜವಳಿ ಖರೀದಿಸಿ ಮತ್ತು ಪ್ರವಾಸ ಕೂಪನ್ ಪಡೆಯಿರಿ. 2024 ಜುಲೈನಲ್ಲಿ ಅದೃಷ್ಟಶಾಲಿಗಳ ಆಯ್ಕೆ ನಡೆಯಲಿದೆ. ಸತ್ಯನಾಥ ಸ್ಟೋರ್ಸ್ನ ಎಲ್ಲಾ ಮಳಿಗೆಗಳಲ್ಲೂ ಈ ಸೌಲಭ್ಯ ಇರಲಿದ್ದು, ಈ ಲಾಭವನ್ನು ಪಡೆಯಲು ಇಂದೇ ಭೇಟಿ ನೀಡಿ. ಉಡುಪಿಯರ್ಪಿಸುತ್ತಿರುವ ಈ ಬಂಧನ ಬಾಳದೋಣಿಯಲ್ಲಿ ನೆನಪಿನ ಪಯಣ, ಪವರ್ಡ್ ಬೈ ಅರ್ಚನ ಸಿಗ್ನೇಚರ್ಸ್ ಉಡುಪಿ, ಸಪೋರ್ಟೆಡ್ ಬೈ ಸತ್ಯನಾಥ ಸ್ಟೋರ್ಸ್ ಬ್ರಹ್ಮಾವರ. ಈ ಸಂಚಿಕೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಿದ್ದೇನೆ. ತಾವು ನೋಡ್ತಿದ್ದೀರಾ ದೇಜುವಲ್ 247. ನಾನು ಅಲ್ವಿಂದ ಅಂತ ಈ ಪೆರ್ನಾಲು. ನಮ್ಮ ಬೇರೆ ಬೇರೆ ಸಂಚಿಕೆಗಳಲ್ಲಿ ಬೇರೆ ಬೇರೆ ದಂಪತಿಗಳನ್ನು, ಅವರ ಕಥೆಗಳನ್ನು, ಅವರ ವ್ಯಥೆಗಳನ್ನು, ಅವರ ಸುಖ ದುಃಖಗಳನ್ನು ಮೆಲುಕು ಹಾಕುತ್ತಾ ಬಾಳದೋಣಿಯ ನೆನಪಿನ ಪಯಣ, ನೆನಪಿನ ಬುತ್ತಿಯನ್ನು ಓಪನ್ ಮಾಡುತ್ತಾ ಹೋಗ್ತಾ ಇದ್ದೇವೆ. ಇವತ್ತೊಂದು ನಮ್ಮೊಂದಿಗೆ ಒಂದು ವಿಶೇಷವಾದಂಥ ದಂಪತಿಗಳಿದ್ದಾರೆ. ಅವರ ಪಯಣ ಆರಂಭವಾದದ್ದೇ ಒಂದು ಆಕಸ್ಮಿಕ. ಈ ಡಿಸೆಂಬರಿಗೆ, ಅಂದರೆ 2023 December 4 ತಮ್ಮ ವೈವಾಹಿಕ ಜೀವನದ ಬೆಳ್ಳಿ ಹಬ್ಬವನ್ನು ಅವರು ಆಚರಿಸಿದ್ದಾರೆ. ಬನ್ನಿ, ಅವರೊಟ್ಟಿಗೆ ಮಾತನಾಡುವ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಿದ್ದೇನೆ. ತಾವಿದ್ದೀರಿ ಶೋಭಾ ಮಂಜುನಾಥ್, ತಾವಿದ್ದೀರಿ ಮಂಜುನಾಥ್. ಅವರ ಪರಿಚಯವನ್ನು ನೀವು ಮಾಡಿಕೊಡಬೇಕು, ನಿಮ್ಮ ಪರಿಚಯವನ್ನು ಅವ್ರು ಮಾಡಿಕೊಡ್ತಾರೆ. ಸೊ ಗಂಡನ ಹೆಸರು ಹೇಳ್ಬೋದಲ್ಲ? ಹೇಳ್ಬೋದಪ್ಪ. ಆಯುಷ್ಯ ಕಡಿಮೆ ಆಗ್ತದಂತ ಅದು ಗೊತ್ತಿಲ್ಲ ಸರ್, ಆಯುಷ್ಯದ ಬಗ್ಗೆ ಗೊತ್ತಿಲ್ಲ. ಬಟ್ ಈಗಿನ ಕಾಲದಲ್ಲಿ ಗಂಡನ ಹೆಸರು ಹೇಳದೆ ಇದ್ರೆ ಆಗುದೇ ಇಲ್ಲ. ಎಲ್ಲಿ ಹೋದಾಗ ಸಹ ಒಂದು ಆಧಾರ್ ಕಾರ್ಡ್ ಹಿಡ್ಕೊಂಡ್ರಲ್ಲಿ ಗಂಡನ ಹೆಸರು ಏನು ಹೇಳಿ ಹೇಳ್ತಾರೆ. ಅವಾಗ ನಮ್ಗೆ ಬರ್ದು ತೋರಿಸ್ಲಿಕ್ಕೆ ಆಗುದಿಲ್ಲ. ಇವಾಗ ಹೆಸರು ಹೇಳಬೇಕು. ಶಾಲೆಗೆ ಹೋದ್ರೆ ಮಕ್ಳದ್ದು ತಂದೆ ಹೆಸರು ಏನು ಕೇಳ್ತಾರೆ. ಸ್ವಲ್ಪ ಆಲೋಚನೆ ಮಾಡಿದ್ರೆ ಅವ್ರಿಗೆ ಡೌಟ್ ಬರ್ಬೋದಲ್ಲ, ಗಂಡನ ಹೆಸರು ನೆನಪಿಲ್ಲ ಅಂತ. ಆಲೋಚನೆ ಮಾಡಿದಾಗ ಅಪ್ಪ ಯಾರು, ಇವರಿಗೆ ಕನ್ಫ್ಯೂಷನ್ ಇದೆ ಅಂತ ಗಂಡನ ಹೆಸರು ಹೇಳಬೇಕಾಗ್ತದೆ. ಅದು ದೇವಸ್ಥಾನಕ್ಕೆ ಹೋದ್ರು ಕೂಡ ದೇವರ ದರ್ಶನ ಮಾಡಿದ್ರಿ? ನಾವು ದೇವರ ದರ್ಶನ ಮಾಡ್ತಾ ಇರ್ತೇವೆ. ಎಲ್ಲದು ಮನೆಯಲ್ಲಿ ಮಂಜುನಾಥನ ದರ್ಶನದಿಂದ ಸ್ಟಾರ್ಟ್ ಆಗಿ ಸಂಜೆ ತನಕ ಗಣಪತಿ ದರ್ಶನ, ಈಶ್ವರ ದರ್ಶನ ಎಲ್ಲ ಆಗ್ತಾ ಇರ್ತದೆ. ಬೇರೆ ಬೇರೆ ದರ್ಶನ ದರ್ಶನ ಆಗ್ತಾ ಇರ್ತದೆ. ಅವರ ಪರಿಚಯ ಮಾಡಿಕೊಡಿ ಫಸ್ಟ್. ಅವರೇ ಮಾಡ್ಕೊಡ್ಬೋದಲ್ಲ? ಮೂರು ಜನ ಮೆಜಾರಿಟಿ ಅಲ್ಲಿ ಇಬ್ರು ಇದ್ದೀರಲ್ಲ, ನಿಮ್ಗೆ ಆಪ್ಷನ್ ಕೊಡುವ ಅಂತ. ಯಾವಾಗ ಲೇಡೀಸ್ ಫಸ್ಟ್ ಬೇಡ, ನಿಮ್ಗೆ ಆಪ್ಷನ್ ಕೊಡುವ ಈ ಕಾರ್ಯಕ್ರಮದಲ್ಲಿ ಪ್ರಥಮ. ಸರ್ ಹೇಳಿ. ಅವರ ಹೆಸರು ಶೋಭಾ ಮಂಜುನಾಥ್. ಅವರ ಎಸ್ಎಲ್ಸಿ ಯಾರಿಗೆ ನಾವು ಇದು ಬೆಲೆ ಕೊಡ್ತೀವಿ ಅದು ನಮಗೆ ಸಿಗ್ತದೆ ಅನ್ನೋ ಒಂದು ಇದು. ಅದು ಅಲ್ಲದೆ ಒಂದು ನಮ್ಮ ಇದ್ರಲ್ಲಿ ಏನಂದ್ರೆ ಹೆಣ್ಮಕ್ಳನ್ನ ಪ್ರಧಾನವಾಗಿ ನೋಡ್ಬೇಕು, ಗೌರವದಿಂದ ನೋಡ್ಬೇಕು ಅಂತ. ಗೌರವವಾಗಿ ನೋಡ್ತಿದ್ದೇವೆ. ಅವರ SLC ತನಕ ಸಾಗರದಲ್ಲಿ ಓದಿದ್ದು, ಅದಾದ ನಂತರ 2 ಮನೇಲಿದ್ರು, ಆಮೇಲೆ ಮದುವೆ ಆಯಿತು. ತಾಯಿ, ನಮ್ಮ ತಾಯಿ ಎಕ್ಸ್ಪೈರ್ ಆದ ನಂತರ ಒಂದು 4-5 ಮದುವೆ ಆಗಿ ಒಂದು 7 ಅವರು ಎಕ್ಸ್ಪೈರ್ ಆದರು. ಅದನ್ನು ನೆಕ್ಸ್ಟ್ ಎಂತ ಮಾಡೋದು ಎಂತ ಮಾಡೋದು, ಎಲ್ಲರೂ ಕೆಲಸ ಮಾಡ್ತಾ ಹೇಳಿದ್ರು. ಬೇಡ ಅಂತೇಳಿ ಕಾಲೇಜಿಗೆ ಸೇರಿಸಿದೆ. ಅಲ್ಲಿ 2 ಹೌದೌದು ಮನೇಲಿ ತುಂಬಾ ರಗಳ ಇತ್ತು ಆವಾಗ 1998-99
ಭಾರಿ ಕಿರಿಕಿರಿ, ಯಾವ ಈಗೆಂತಕ್ಕೆ ಶಾಲೆ, ಈಗೆಂತಕ್ಕೆ ಕಾಲೇಜ್, ತುಂಬಾ ನೆರೆಹೊರೆಯವರು ತುಂಬಾ. ಯಾಕೆ ನೀವು ಮನಸ್ಸು ಮಾಡಿದ್ರಿ? ಅವರು ಮದುವೆ ಆಗಿ ಬಂದಿದ್ದಾರೆ, ಮಗುವಿನ ತಾಯಿ ಆಗುವವರು, ಇದರ ನಡುವೆ ಕಾಲೇಜು, 3 ವರ್ಷ ಕಾಲೇಜ್ ಅಂತ ಹೇಳಿದ್ರೆ ಇಲ್ಲ, ಏನು ಮನಸ್ಸು ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ, ನಮ್ಮಲ್ಲಿ ವಿದ್ಯೆ ತುಂಬಾ ಕಡಿಮೆ ನಮಗೆ, ಅಂದ್ರೆ ನಾವು ಓದ್ಲೇ ಇಲ್ಲ ಜಾಸ್ತಿ, 1-2 ಕ್ಲಾಸ್ ಓದಿದ್ದೇವೆ ಅಷ್ಟೇ ಬಿಟ್ಟರೆ ಅದ ನಂತರ ಎಜುಕೇಷನ್ ಇಲ್ಲ. ನಾವು ಬೆಳೆದ ವಾತಾವರಣ ಹೇಗಿತ್ತು ಅಂದ್ರೆ, ಸುತ್ತಲೂ ವಿದ್ಯೆ ಕಾಣುವಾಗ ನಾವು ಏನ್ ಸಹ ಅಲ್ಲ, ನಮ್ಮಿಂದ ನಮಗೆ ಏನು ಲೈಫ್ ಇಲ್ಲ ಅನ್ನೋ ರೇಂಜಿಗೆ ಹೋಗಿದ್ದೆವು ಒಂದ್ ಟೈಮಲ್ಲಿ. ಮದ್ವೆ ಆದ ನಂತರ ಅದು ಮತ್ತೆ ಮರಳಿ ತಗೊಳ್ಬೇಕು ಅನ್ನೋ ಒಂದು ಉತ್ಸಾಹ ಇಲ್ಲ ಅಂತ ಹೇಳಿದ್ರಲ್ವಾ. ನಿಮಗೆ ಮನಸ್ಸಿರ್ಲಿಲ್ವಾ ಅಥವಾ ಮನೆಯ ಆರ್ಥಿಕ ಪರಿಸ್ಥಿತಿ ಅಂದ್ರೆ ತುಂಬಾ ಬಡತನದಲ್ಲಿ ಇದ್ದಂತದ್ದು, ಅದು ಅಲ್ಲದೆ ಊರು ಸುತ್ತಿದ್ದಂತ ಫ್ಯಾಮಿಲಿ ನಮ್ದು, ಒಂದೇ ಕಡೆ ಅಂತಲ್ಲ, ಸಾಧಾರಣ ಒಂದು 8 ಕೆಲಸವನ್ನು ಆರಿಸಿಕೊಳ್ಳುತ್ತಾ ಹೋಗ್ತಾ ಇರುವಂತದ್ದು. ಕಡೆಗೆ ಬಂದು ನಿಂತದ್ದು ಉಡುಪಿಯಲ್ಲೇ. ಉಡುಪಿ ಬಂದ ನಂತರವೇ ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಆಗೇಗೆ ಮಕ್ಕಳೊಟ್ಟಿಗೆ, ಅವರೊಟ್ಟಿಗೆ ಇವರೊಟ್ಟಿಗೆ, ಅಕ್ಕಪಕ್ಕದವರೊಟ್ಟಿಗೆ ಸ್ವಲ್ಪ 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 ಓದುವುದನ್ನೇ ಕಲ್ತೀವಿ ಅಷ್ಟೇ, ಪೂರ್ತಿಯಾಗಿ ಕಲಿಯಲಿಲ್ಲ, ಸ್ವಲ್ಪ ಸ್ವಲ್ಪ ಕಲ್ತಿ. ಕಡೆಗೆ ಅದೇ ನಮ್ಮ ಕಾಲೇಜಿಗೆ ಸೇರಿಸಿದ್ರೆ ಅವರನ್ನು, ಹಾ ಕಾಲೇಜಿಗೆ ಸೇರಿಸಿ 2 ವರ್ಷ ಡಿಪ್ಲೊಮಾ ಇದು ಮಾಡಿದ್ರು, ಫ್ಯಾಷನ್ ಡಿಸೈನಿಂಗ್ ಮಾಡಿದ್ರು. ಅದಾದ ನಂತರ 1 ವರ್ಷ ಟೀಚರ್ ಕೋರ್ಸ್ ಮಾಡಿದ್ರು, ಅದಾದ ನಂತರ 1 ವರ್ಷ ಟೀಚಿಂಗ್ ಆಗಿ ವರ್ಕ್ ಮಾಡಿದ್ರು. ಅದಾದ ನಂತರ ಮಗಳು ಹುಟ್ಟಿಲ್ಲ ಅಂತೇಳಿ ಒಂದು 3-4 ವರ್ಷ ಸ್ಟಾಪ್ ಮಾಡಿದ್ರು. ಅಂದ್ರೆ ಮಗು ಹುಟ್ಟಲಿಕ್ಕೆ 5 ವರ್ಷ ತಗೊಂಡಿದ್ರು? ಹಾ 5 ವರ್ಷ. ನೀವು 5 ವರ್ಷಕ್ಕೆ ಯೋಜನೆ ಹಾಕಿ. ಅದನ್ನ ಮತ್ತೆ ಅವರು ಕಲಿತದ್ದೆಲ್ಲ ಸಾಗರದಲ್ಲಿ ಅಂತ ಹೇಳಿದ್ರೆ, ಹಾಗಾದ್ರೆ ಅವ್ರು ಹುಟ್ಟಿದ್ದೆಲ್ಲಿ? ಹುಟ್ಟೂರು ಎಲ್ಲಿ? ಹುಟ್ಟೂರು ಅವ್ರದ್ದು ಸಾಗರನೇ, ಅವ್ರ ತಂದೆ ತಾಯಿ ಇಲ್ಲಿ ಕೆಲಸ ಮಾಡ್ಕೊಂಡಿದ್ರು, ಬಿಟ್ರೆ ಇವ್ರು ಅವ್ರು ಇದ್ದದ್ದೆಲ್ಲ ಅಜ್ಜಿಯ ಮನೆಯಲ್ಲೇ. ಅವರು ತಂದೆ ತಾಯಿ ಮಾತ್ರ ಪರಿಚಯ ಇದ್ದದ್ದು, ಇವ್ರದೆಲ್ಲ ಪರಿಚಯ ಇರಲಿಲ್ಲ. ಅವರು ಹುಟ್ಟೂರು ಸಾಗರವೇ, ತಾಯಿ ಅವರೆಲ್ಲ ಅಲ್ಲೇ ಉಳ್ಕೊಂಡಿದ್ದು. ಅವ್ರ ತಂದೆ ಇಲ್ಲಿ ಕೆಲಸ ಮಾಡ್ತಿದ್ರಿಂದ ಅವ್ರು ಇಲ್ಲಿ ಇದ್ದಿದ್ರು ಅಷ್ಟೇ. ಮತ್ತೆ ಇವ್ರು ಓದಿದ್ದೆಲ್ಲ ಅಲ್ಲೇನೆ, ಈಗ ರಜಕ್ಕೆಲ್ಲ ಬರ್ತಿದ್ರು ಅಷ್ಟೇ ಬಿಟ್ಟರು ಊರಿಗೆ. ಮತ್ತೇನಂತ ಒಂದು ಇದಿಲ್ಲ, ಅವ್ರ ತಾಯಿ, ಅವ್ರ ತಂದೆ, ಇವರ ತಮ್ಮ ತಂಗಿ ಅವರೆಲ್ಲ ಇಲ್ಲೇ ಇದ್ರು ಚಿಕ್ಕ ಚಿಕ್ಕವರವಾಗ, ಹಾಗಾಗಿ ಪರಿಚಯ. ಈಗ 25 ವರ್ಷಗಳಿಂದ ಅವರನ್ನ ಸಹಿಸಿಕೊಂಡು ಬಾಳ್ತಿದ್ದೀರಾ, ಪ್ರೀತಿಯಿಂದ ಬಾಳ್ಕೊಳ್ತಿದ್ದೀರಾ, ಹೊಂದಿಕೊಂಡು ಬಾಳ್ಕೊಳ್ತಿದ್ದೀರಾ, ಹೇಗೆ ಬಾಳ್ಕೊಳ್ತೀರಾ? ಬಾಳು ಅನ್ನೋದೇ ಒಂದು ವಿಸ್ಮಯ, ಅದು ಹೇಗೆ ಬರ್ತದೆ ಹಾಗೆ ಅನುಭವಿಸ್ತಾ ಇರಬೇಕು. ಅದು ಸಹಿಸ್ಕೊಳ್ಳೋದು ಆಗ್ತದೆ, ಎಲ್ಲವನ್ನು ಸೇರಿಸಿಯೇ ಒಂದು ಸಂಸಾರ. ಯಾವ್ದು ಪದ ಅದರಿಂದ ತೆಗಿಲಿಕ್ಕಿಲ್ಲ, ಒಂದು ತೆಗೆದ್ರು ಮತ್ತೆ ಅದಕ್ಕೆ ಒಂದೊಂದು ಪದ ಸೇರ್ತೇನೆ. ಸರಿ ಮೇಡಮ್, ಪುರುಷಂ ಪ್ರಥಮ ಆಯ್ತು. ಈಗ ನಿಮ್ಮ ಪರಿಚಯವನ್ನು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರು, ಅದಕ್ಕಿಂತ ಚೆನ್ನಾಗಿ ನೀವು ಮಾಡಬೇಕು. ಯಾಕೆಂದ್ರೆ ನೀವು ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೀರಿ, ಟೀಚಿಂಗ್ ಕೋರ್ಸ್ ಆಗಿದೆ, ಟೀಚರ್ ಆಗಿದ್ರಿ, ಭಯಂಕರ ಆಗಿದ್ರಲ್ಲ ಸರ್. ಈಗ ಇಷ್ಟೆಲ್ಲ ಹೇಳಿದ್ರಲ್ಲ ನನ್ನ ಬಗ್ಗೆ, ಅದು ನಾನಾಗಕ್ಕೆ ಅದನ್ನ ಆಗೋದಕ್ಕೆ ಕಾರಣ ಅವರು. ಒಂದು ಪದ ಇದೆ, ಪ್ರತಿ ಪುರುಷನ ಯಶಸ್ವಿನ ಹಿಂದೆ ಸ್ತ್ರೀ ಇರ್ತಾಳೆ ಅಂತ. ಯಶಸ್ವಿ ಪುರುಷನ ಹಿಂದೆ ಸ್ತ್ರೀ ಇರ್ತಾಳೆ ಅಂತ, ಬಟ್ ನಾನು ಹೇಳ್ತೀನಿ, ಯಶಸ್ವಿ ಸ್ತ್ರೀಯ ಮುಂದೆ ಯಾವಾಗ್ಲೂ ಪುರುಷ ಇರ್ತಾರೆ. ಯಾಕಂದ್ರೆ 2 ಟೈಪ್ ಇರ್ತಾರೆ, ಒಂದು ನಮ್ಮ ಯಶಸ್ಸಿಗೆ ಹಿಂದಿಂದ ನೀನು ಹೋಗು ನಾನು ಇದ್ದೀನಿ ಅನ್ನೋರು ಇರ್ತಾರೆ, ಕೈ ಹಿಡಿದು ನಡೆಸೋರೊಬ್ರು ಇರ್ತಾರೆ, ಅದು ಇವರು. ಯಾಕಂದ್ರೆ ನಾನು ಮದುವೆ ಆಗಿ ಬಂದ ನಂತರ ನಾನು ಇಷ್ಟು ಏನು ಸಾಧನೆ ಮಾಡಿದ್ದೀನಿ, ಅವರು ಸಾಧನೆಯನ್ನು ನನ್ನಲ್ಲಿ ನೋಡಿದ್ರು ಅವರು. ಈಗ ನೀವು ಹೇಳಿದ್ರೆ ಅವಾಗ ಕಾಲೇಜಿಗೆ ಸೇರಿಸ್ಬೇಕಂತ, ಅವರಿಗೆ ನನ್ನನ್ನು IAS ಮಾಡಬೇಕಂತ ಇತ್ತು. ಬಟ್ ಏನಾಯ್ತು ಅಂದರೆ, ನಾನು ಮದುವೆ ಆದ ನಂತರ ಕಾಲೇಜಿಗೆ ಹೋದ ತಕ್ಷಣ ನನಗೆ ಕೆಲವು ಕಾಲೇಜಲ್ಲಿ ಸೀಟೇ ಕೊಡಲಿಲ್ಲ. ಇದು ದುರಾದೃಷ್ಟಕರ ಆವಾಗಿನ ಪರಿಸ್ಥಿತಿಯಲ್ಲಿ, ಅಂದರೆ ಗೊತ್ತಿರ್ಬೋದು ಆಗಿನ 25 ವರ್ಷದಿಂದ ಹಾಗೆ ಇತ್ತು. ಕೆಲವು ಪ್ರಿನ್ಸಿಪಲ್ ಅವರು ಹೇಳಿದ್ರು, ಮದುವೆ ಆದವರು ಕಾಲೇಜಿಗೆ ಬಂದ್ರೆ ಮತ್ತೆ ಪ್ರೆಗ್ನೆಂಟ್ ಆದ್ರೆ ಕಾಲೇಜ್ ಬಿಡ್ತೀರಾ ಹೇಳಿಬಿಟ್ರು. ಹಾಗೆ ಅವ್ರು ಹಾಗೆ ಹೇಳಿದ್ರು, ಹೋಗಿರ್ತದಲ್ಲ. ಹಾಗೆ ನಾವು 2-3 ಕಾಲೇಜ್ ಸುತ್ತಿದ್ವಿ. ನಂಗೆ ತುಂಬಾನೇ ಬೇಜಾರಾಯ್ತು. ಇನ್ನು ನಂಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅವರು ಬೇಜಾರಾಯ್ತು. ಅವಾಗ ಗರ್ಲ್ಸ್ ಕಾಲೇಜಿಗೆ ಬಂದ್ವಿ, ಹಂಸವತಿ ಮೇಡಮ್ ಅಂತ ಇದ್ರು. ನಾನು ಆ ಕಾಲೇಜನ್ನ ನಾನು ಇಷ್ಟು ಸಾಧನೆಗೆ ಇವರು ಹೇಗೆ ಅಡಿಪಾಯ ಹಾಕೊಟ್ರು, ಸ್ಟೆಪ್ ಆಗಿ ನಂಗೆ ಗರ್ಲ್ಸ್ ಕಾಲೇಜ್ ಇತ್ತು, ಹಂಸವತಿ ಮೇಡಮ್ ಅಂತ ಇತ್ತು. ಅವರು ಇವರ ಬಂದು ಕೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು ಅವರಿಗೆ. ಮಹಿಳೆಗೊಂದು ಈಗ ಪ್ರತಿಯೊಬ್ರು ಹೇಳ್ತಾರೆ, ನನ್ಗಿಂತ ಈಗ ಮದುವೆ ಆಗ್ಬೇಕಂದಾಗ ಹುಡುಗಿ ಏನ್ ಮಾಡ್ತಾ ಇದ್ದಾಳೆ ಅಂತ ಕೇಳ್ತಿದ್ರು. ಅಂದ್ರೆ ಅವ್ರಕ್ಕಿಂತ ಕಮ್ಮಿ ಓದ್ಬೇಕಿತ್ತು ಅವಾಗ, ಅಂದ್ರೆ ಇಲ್ಲದ್ರೆ ಇವಳು ನನ್ನ ಮೇಲೆ ದಬ್ಬಳಿಕೆ ಮಾಡ್ತಾಳೆ ಅಂತ. ಇವ್ರು ಕಾಲೇಜಿಗೆ ಸೇರಿಸ್ತೀನಿ ಅಂತ ಬಂದಾಗ ತುಂಬಾ ಖುಷಿ ಆಯ್ತು ಅವರಿಗೆ. ಖುಷಿ ಆದ ತಕ್ಷಣ ನಾನು ಸೀಟ್ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಕಾಮರ್ಸ್ ಆಯ್ಕೆ ಮಾಡ್ಕೊಂಡಿದ್ದೆ, ಮತ್ತೆ ಅವ್ರು ಹೇಳಿದ್ರು ನಿನ್ನ ಫ್ಯೂಚರಿಗೆ 2 ಆಗತ್ತೆ, ನೀನು ಫ್ಯಾಷನ್ ಡಿಸೈನಿಂಗ್ ಆಯ್ಕೆ ಮಾಡ್ಕೊ ಅಂತ. ಫ್ಯಾಷನ್ ಡಿಸೈನಿಂಗ್ ಮಾಡಿದೆ, 2 ವರ್ಷ ಫ್ಯಾಷನ್ ಡಿಸೈನಿಂಗ್ ಆಯಿತು. ನನ್ನ ಪ್ರತಿ ಸಪೋರ್ಟಿಂದ, ಅವರು ಓದಿರೋದು ಜಸ್ಟ್ 2ನೇ ಕ್ಲಾಸು, ಫ್ಯಾಮಿಲಿ ಪ್ರಾಬ್ಲಮಿಂದ 2ನೇ ಕ್ಲಾಸ್ ತನಕ ಓದಿದ್ರು. ನನ್ನ ಪ್ರತಿ ಯಶಸ್ಸಿನ ಮುಂದೆ ದಾರಿದೀಪವಾಗಿ ಅವರಿದ್ದರು.
ಅದಕ್ಕಿಂತ ಮುಂಚೆ ಹೇಳಬೇಕು, 25ನೇ ವರ್ಷ ಮದುವೆ ಆಯ್ತು ಅಂತ. ಮದುವೆ ಆಗಿದ್ದೇ ನಮ್ದೊಂದು ಸ್ಪೆಷಲ್. ಅಲ್ಲ, ಅವ್ರು ಪರಿಚಯ ಮಾಡ್ಕೊಂಡು ಮತ್ತೆ ಸ್ಪೆಷಲ್ ಗೆ ಬರುವ ಹಾಗೆ. ಹಾಗಾಗಿ ಅವರು ಅವ್ರ ಊರು ಮೂಲತಃ ಅವರು ಶಿವಮೊಗ್ಗದವರು. ಅವರದ್ದು ಅವರು ಹುಟ್ಟಿದ ತಕ್ಷಣ ಅವರ ತಂದೆ ತಾಯಿ ಬೇರೆ ಆದರು. ಅವರ ಇವರನ್ನ ಮತ್ತೆ ಇವರ ತಾಯಿಯನ್ನ ಒಬ್ರು ಸಾಕಿದ್ರು. ಅವರು ಇವಾಗ ಸಹ ನಮಗೆ ಸಪೋರ್ಟ್ ಆಗಿದ್ದಾರೆ, ರಾಮಣ್ಣ ಮತ್ತೆ ಗೌರಕ್ಕ ಅಂತ. ಇವರು ಚಿಕ್ಕಂದಿನಿಂದ ಇಷ್ಟು ಒಳ್ಳೆ ವ್ಯಕ್ತಿಯಾಗಿ ಬೆಳಿಲಿಕ್ಕೆ ಮುಖ್ಯವಾಗಿ ಕಾರಣ ಅವರು. ಯಾಕಂದ್ರೆ ಒಬ್ರಿಗೆ ಒಂದು ತಂದೆ ತಾಯಿಯ ಪ್ರೀತಿಯನ್ನ ಅವರು ತೋರಿಸಿದ್ರು, ತುಂಬಾನೇ ತೋರಿಸಿದ್ರು. ನಾವು ಎಲ್ಲಿ ಎಡುತ್ತೇವೆ ಅಲ್ಲಿ ಅವರು ನಮ್ಮನ್ನ ತಿದ್ದಿದಷ್ಟೇ ಅಲ್ಲದೆ ಅದೇ ಅವರ ಮನೆಯಲ್ಲಿ ಕಲ್ತದ್ದೇ ಈ ಗೌರವ. ಅವ್ರು ಹೇಳ್ತಿದ್ರು, ನೀನ್ ಎಲ್ಲರಿಗೂ ಗೌರವದಿಂದ ಮಾತಾಡು, ಹೆಣ್ಮಕ್ಳು ಸ್ಪೆಷಲಿ ಹೆಣ್ಮಕ್ಳಿಗೆ ಹೋಗಿ ಬಾರೆ ಪದವನ್ನು ಯೂಸ್ ಮಾಡುವಾಗಿಲ್ಲ ಅವ್ರ ಮನೆಯಲ್ಲಿ. ಅವರು ಮಾಡುದಿಲ್ಲ ಮಕ್ಕಳಿಗೆ, ಇದ್ದವರೆಗೂ ಅವ್ರ ಮಕ್ಕಳಿಗೂ ಸಮೇತ ಯಾರಿಗೂ ಬರುದಿಲ್ಲ. ಹೆಣ್ಮಕ್ಳಿಗೆ ಯಾರು ಹೋಗಿ ಬಾರೆ ಅಂತ ಮಾತಾಡುದಿಲ್ಲ. ಅದನ್ನೇ ಕಲಿಸಿದವ್ರು ಫಸ್ಟ್ ಅಡಿಪಾಯವೇ ಅದು. ಒಂದು ವ್ಯಕ್ತಿತ್ವ ಬರ್ಬೇಕಂತ ಅಂದ್ರೆ ಅವ್ರು ಓದಿ ಬರ್ಬೇಕಂತ ಇಲ್ಲ, ಅವರು ಕಲಿತ ಮನೆಯಿಂದ ಕಲಿತ ವಾತಾವರಣ. ಈಗ ನಮ್ಮ ಮಕ್ಕಳಿಗೆ ಸಹ ನಾವು ಮಕ್ಕಳು ಹಾಳಾದ್ವು ಅಂತ ಹೇಳ್ತೇವೆ, ಬಟ್ ಆ ಮಕ್ಕಳು ಹಾಳಾಗೋದಕ್ಕೆ ಕಾರಣ ಮೇನ್ ನಾವೇ. ಈಗ ನಾವೇನ್ ಚೆನ್ನಾಗಿದ್ದೀವಿ ಅದು ನಮ್ಮ ತಂದೆ ತಾಯಿಯಿಂದ ಬಂದ ಸಂಸ್ಕಾರ. ಹಾಗೆ ಅವರಿಗೆ ಒಳ್ಳೆ ಸಂಸ್ಕಾರವಂತರಾಗಿ ವಿದ್ಯಾವಂತರಾಗಿ ಒಳ್ಳೆ ಒಂದು ಜನರಿಗೆ ಗೌರವ ಹೇಗೆ ಕೊಡಬೇಕು ಅದನ್ನ ಅವ್ರು ನನಗೆ ಕಲಿಸಿದ್ದಾರೆ. ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ, ಅವ್ರು ನನಗೆ ಹೇಳ್ಕೊಟ್ಟಿದ್ದಾರೆ. ನಾನು ಮದುವೆಯಾಗಿ ಬರುವಾಗ ತುಂಬ ಚಿಕ್ಕವಳು, ಏನು ಅಷ್ಟು ಗೊತ್ತಿರಲಿಲ್ಲ. ಅಂದ್ರೆ ಮುದ್ದಾಗಿ ಮನೇಲಿ ಬೆಳೆದವಳು. ಹಾಗೆ ಒಂದು ನನಗೆ ಮುಂದೆ ಹೋಗ್ಲಿಕ್ಕೆ ಹೆದರಿಕೆ ಅನಿಸ್ತಿತ್ತು. ಅಂಥ ಸಮಯದಲ್ಲಿ ಧೈರ್ಯವಾಗಿ ಮುಂದೆ ನಾನಿದ್ದೇನೆ ಬಾ ಅಂತ ಕೈ ಹಿಡಿದು ನಡೆಸಿ ನನಗೆ ಇಷ್ಟೆಲ್ಲ ಮಾಡಿದ್ರು. ಮತ್ತೆ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅದರ ನಂತರ ನೀನು ಟೀಚರ್ ಅಂದ್ರೆ ನೀವು ಟಿಸಿಎಚ್ ಮಾಡಿದ್ರ? ಇಲ್ಲ, ಫ್ಯಾಷನ್ ಡಿಸೈನಿಂಗ್ ಅಲ್ಲಿ, ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ವರ್ಕ್ ಬಿಟ್ರೆ ಕೆಲಸ ಅಂದ್ರೆ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಒಂದು ವರ್ಷದಲ್ಲಿ. ಮತ್ತೆ ನಾನು ಪ್ರೆಗ್ನೆಂಟ್ ಆದೆ. ಅವಾಗ ಅವರಿಗೆ ನನ್ಕಿಂತ ನನ್ನ ಮಗು ಬಗ್ಗೆ ಕೇರ್ ಇತ್ತು. ಹಾಗೆ ಮಗು ಹುಟ್ಟುವ ಮೊದಲೇ ಅಂದ್ರೆ ಅವರಿಗೆ ಒಂದು ಹೆಂಡತಿಯನ್ನ ಹೇಗೆ ನಡ್ಸ್ಕೊಳ್ಬೇಕು, ಮಗುವನ್ನ ಹೇಗೆ ಬೆಳೆಸ್ಬೇಕು ಒಂದು ಕಲ್ಪನೆ ಇತ್ತು. ಅದೇ ರೀತಿ ಬೆಳೆಸ್ಬೇಕಂತ ಇದ್ರು. ಹಾಗಾಗಿ ಕೆಲಸ ಬೇಡ ಅಂತೇಳಿ ಅವರ ಡಿಸಿಷನ್ಗೆ ನಾನು ಸಹ ಕೆಲಸ ಬಿಟ್ಟೆ. ಮತ್ತೆ ಮಗುವನ್ನ ಬೆಳೆಸೋದಾಯ್ತು. ಮಗುವನ್ನ ಬೆಳೆಸಿ ಅದು ಮಗು ದೊಡ್ಡದಾಗಿ ಅದನ್ನೇ ನೋಡ್ಕೊಳ್ಳೋದಾಯ್ತು. ಇಬ್ರು ಹುಡುಗಿಯರು, ಇಬ್ರು ಹೆಣ್ಮಕ್ಳು. ಇಲ್ಲ ಸರ್, ಯಾವತ್ತೂ ಇಲ್ಲ. ಯಾಕಂದ್ರೆ ನಾನೊಂದು ಹೆಣ್ಣು, ನನಗೆ ಅನ್ಸ್ಲಿಲ್ಲ. ನನಗೆ ಅನಿಸದೇ ಇರೋಕ್ಕೆ ಕಾರಣ ಅವರೇ ಸಪೋರ್ಟ್ ಮಾಡಿದ್ದು. ಯಾಕಂದ್ರೆ ನೀನು ಒಂದು ಹೆಣ್ಣಾಗಿ ಇಷ್ಟು ಸಾಧನೆ ಮಾಡಿದೆಯಲ್ಲ, ನಿನ್ನ ಮಗಳು ನಿಮ್ಗಿಂತ ಸಾಧನೆ ಮಾಡ್ತಾರೆ ಅಂತ. ಸಾಮಾನ್ಯವಾಗಿ ಗಂಡು ಇರಬೇಕು ಅಂತ ಅನಿಸುತ್ತೆ. ಆ ಹೆಣ್ಣು ಮಕ್ಕಳು ಬೆಳೆದು ದೊಡ್ಡವರಾಗುವಾಗ ನಾವೇ ಧನ್ಯರು ಹೆಣ್ಣು ಮಕ್ಕಳ. ಖಂಡಿತ ಸರ್. ಯಾಕಂದ್ರೆ ಗಂಡು ಮಕ್ಕಳನ್ನ ಪಡೆದಂತವರು, ಖುಷಿ ಪಟ್ಟವರು ಈಗ ವ್ಯಥೆ ಪಡ್ತಾ ಇದ್ದಾರೆ. ಗಂಡು ಆಗ್ಲಿ ಹೆಣ್ಣಾಗ್ಲಿ ಅದು ದೇವರು ಕೊಟ್ಟದ್ದು, ಸಮಾನವಾಗಿ ಸ್ವೀಕಾರ ಮಾಡಿ. ಮತ್ತೆ ಮಕ್ಕಳನ್ನ ನಾವು ಒಂದು ಏಜ್ ತನಕ ಬೆಳೆಸುವಾಗ ಗಂಡು ಮಕ್ಕಳನ್ನಾಗ್ಲಿ ಹೆಣ್ಣು ಮಕ್ಕಳನ್ನಾಗ್ಲಿ ಒಂದೇ ರೀತಿ ಬೆಳೆಸ್ಬೇಕು ನಾವು. ಯಾಕಂದ್ರೆ ಮಕ್ಕಳೇ, ಅವರಿಗೂ ಕೊಡುವ ಶಿಕ್ಷಣ ಕೊಡಬೇಕು, ಇವರಿಗೂ ಕೊಡುವ ಶಿಕ್ಷಣ, ಅವರಿಗೆ ಹೇಗೆ ನೋಡ್ಕೊಳ್ತೀವಿ. ಅದರಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ನನಗೇನು ಡಿಫ್ರೆನ್ಸ್ ಏನು ಕಾಣಿಸ್ಲಿಲ್ಲ. ಸರಿ, ನಿಮ್ಮ ಮದುವೆಯ ಕಥೆಯೇ ರೋಚಕವಾಗಿದೆ ಸರ್. ಅದನ್ನು ನಿಮ್ಗೆ ಶಾರ್ಟ್ ಅಲ್ಲಿ ಹೇಳ್ಬೇಕು, ನಾನು ಲಾಂಗ್ ಅಲ್ಲಿ ಹೇಳ್ಬೇಕು. ಯಾಕಂದ್ರೆ ನಾವು ಕರೆಸುವಂತ ದಂಪತಿಗಳು ಎಲ್ಲ ಸುಖದ ಸುಪ್ಪತ್ತಿಗೆಯಲ್ಲಿ ಅರಿದವರನ್ನು ತರುವುದಿಲ್ಲ. ಯಾಕಂದ್ರೆ ನಿಮ್ಮ ಹಾಗೆ ಸಮಸ್ಯೆಯನ್ನ ಎದುರಿಸುವಂತ ಎಷ್ಟೋ ಮಂದಿ ಇದ್ದಾರೆ, ಯಾರಿಗೂ ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ. ಓ, ನಮ್ಮಂತವರು ಕೂಡ ಒಬ್ರು ಇದ್ದಾರಲ್ಲ ಅಂತ ನೈತಿಕ ಬೆಂಬಲವನ್ನು ಕೊಡ್ಲಿಕ್ಕೆ ಈ ಕಾರ್ಯಕ್ರಮದ ಉದ್ದೇಶವೇ ಅದು. ಖಂಡಿತ ಸರ್, ಹೇಳಿ. ನನ್ನ 1998 ನಾವು ಅವಾಗ ಆತ್ರೇಡಿಯಲ್ಲಿ ಇದ್ವಿ, ಇಲ್ಲಿ ತಂದೆ ತಾಯಿ ಎಲ್ಲ. ನಂದು SLC ಮುಗ್ದಿತ್ತು. ನಾವು 5 ಮಕ್ಕಳು, 2 ಹುಡುಗಿಯರು. ನಾನು ಫಸ್ಟ್ನೇ ಅವಳು. ತಂದೆ ಟೈಲ್ಸ್ ಫ್ಯಾಕ್ಟ್ರಿ ಇದೆಯಲ್ಲ, ಆತ್ರೇಡಿ ಟೈಲ್ಸ್ ಫ್ಯಾಕ್ಟ್ರಿಯಲ್ಲಿ ಫೈರ್ಮ್ಯಾನ್ ಆಗಿದ್ರು. ಅವಾಗ ನಾನು ಹೀಗೆ ಹೊರಗಡೆ ಎಲ್ಲ ಹೋಗಿ ಬರ್ಬೇಕಾದ್ರೆ ನಾನು ಸಾಧಾರಣವಾಗಿ ನನ್ನ SLC ಮುಗಿದ್ಮೇಲೆ ಉಡುಪಿಗೆ ಬಂದಿದ್ದು. ಆಗ ಹೀಗೆ ಬೇರೆಯವ್ರ ಮುಖಾಂತರ ಒಬ್ಬರು ಪರಿಚಯ ಆಯಿತು. ಅವ್ರು ಬಂದು ನಮ್ಮಲ್ಲಿ ಪ್ರಪೋಸಲ್ ಇಟ್ಟರು, ಮದುವೆ ಮಾಡಿಕೊಡ್ತೀರಾ ಅಂತ. ಅವಾಗ ಏನಂದ್ರೆ ನಾನು ಫಸ್ಟ್ನೇವಳಾದ್ರಿಂದ ಬೇಗ ಮದುವೆ ಮಾಡಿ, SLC ಹಾಗೂ ಮುಗೀತು, ಮದುವೆ ಮಾಡಿಕೊಡೋಣ ಅಂತೇಳಿ ಮದುವೆ ಫಿಕ್ಸ್ ಮಾಡಿದರು. ಮದುವೆ ಫಿಕ್ಸ್ ಆಯಿತು, ಮದುವೆದೆಲ್ಲ ಮಾತುಕತೆ ಎಲ್ಲ ಆಯಿತು. ಅವರು ಬಂದು ಮಾತಾಡಿದರು, ಮಾತುಕತೆ ಎಲ್ಲ ಆಯಿತು. ಆಗ ನನ್ನ ಮಾವಂದು ನಂದು ಜೊತೆಗೆ ಮದುವೆ ಇರೋದ್ರಿಂದ ಸಾಧಾರಣ ನಮಗಿಲ್ಲಿ ಅಷ್ಟು ಯಾರೂ ಫ್ಯಾಮಿಲಿ ಇರಲಿಲ್ಲ. ನಮ್ಮ ಫ್ಯಾಮಿಲಿ ಎಲ್ಲ ಸಾಗರದಲ್ಲೇ ಇದ್ದಿದ್ದರಿಂದ ಸಾಗರದಲ್ಲೇ ಮದುವೆ ಇಡೋಣ ಅಂತ ಆಯಿತು. ಹುಡುಗನ ಕಡೆಯವರು ಅದಕ್ಕೆಲ್ಲ ಒಪ್ಕೊಂಡಿದ್ರು, ಮದುವೆ ಅಂತ ಫಿಕ್ಸ್ ಆಯಿತು.
ಮದುವೆ ಹಿಂದಿನ ದಿನ ಚಪ್ರ ಅಂತ ಮನೆಯಲ್ಲಿ ಇನ್ವಿಟೇಷನ್ ಎಲ್ಲ ಆಯ್ತು, ಎಲ್ಲ ಇನ್ವಿಟೇಷನ್ ಎಲ್ಲ ಆಯ್ತು. ಹುಡುಗನ್ ಮನೆಯವ್ರು ಫೋನ್ ಮಾಡಿ ಚಪ್ಪರ್ ಅಂತ ಹೇಳ್ತಾರೆ, ಚಪ್ಪರ್ ಅಂತ ಹೇಳ್ತಾರೆ ಕಲ್ಯಾಣಪುರ ಕಡೆ, ದೊಂಪ ದೊಂಪ ಅಂತ ಹೇಳ್ತಾರೆ. ಅದಂತಾಯ್ತು. ಆಗ ಫೋನ್ ಇಲ್ಲ ನಮ್ಗೆ, ಆಗ 25 years ಬ್ಯಾಕ್ ಲ್ಯಾಂಡ್ ಲೈನ್ ಫೋನ್. ಆಗ ನಮ್ಮನೇಲಿ ಫೋನ್ ಇರಲಿಲ್ಲ, ಯಾಕಂದ್ರೆ ನಮ್ದು ಸ್ವಲ್ಪ ಮಿಡ್ ಕ್ಲಾಸ್ ಫ್ಯಾಮಿಲಿಯಿಂದ ಅಂತ ಫೆಸಿಲಿಟೀಸ್ ಏನಿರಲಿಲ್ಲ. ಎದುರುಗಡೆ ಮನೆ ಫೋನ್ ಮಾಡಬೇಕಿತ್ತು. ಮೆಹಂದಿ ಬೆಳಿಗ್ಗೆ ಚಪ್ರ ಮನೆ ಬೆಳಿಗ್ಗೆ ಎಲ್ಲ ರೆಡಿ ಆಗ್ತಿತ್ತು, ಅರಿಶಿನ ಶಾಸ್ತ್ರ ಎಲ್ಲ ಆಗ್ತಿತ್ತು. ಶಾಕಿಂಗ್ ನ್ಯೂಸ್, ಹುಡುಗ ಕಾಣೆಯಾಗಿದ್ದಾನೆ, ಹುಡುಗ ಕಾಣ್ತಾ ಇಲ್ಲ. ಅದು ಯಾರು ಹೇಳಿದ್ದು? ಹುಡುಗನ ಫ್ರೆಂಡ್. ಅದು ಹುಡುಗನ ಒಂದಿಬ್ಬರು ಫ್ರೆಂಡು ನಮ್ಮ ಫ್ಯಾಮಿಲಿಗೆ ತುಂಬ ಕ್ಲೋಸ್ ಇದ್ರು. ಅಂದರೆ ಒಬ್ಬರು ಪ್ರಪೋಸಲ್ ತಂದವರು ಅವರೇ, ಮತ್ತೊಬ್ರು ತುಂಬ ಅವರು. ನಿಮ್ಮ ತಂದೆಯವರ ಪರಿಚಯಿಸ್ತಾರ? ಹಾಂ, ನಮ್ಮ ತಂದೆ ಫ್ಯಾಕ್ಟ್ರಿಗೆ ಬರ್ತಾ ಇದ್ರು. ನಮ್ಮ ತಂದೆ ಫ್ಯಾಕ್ಟ್ರಿಯಲ್ಲಿ ಇದ್ದಿದ್ರಿಂದ ಫ್ಯಾಕ್ಟ್ರಿಗೆ ಬರ್ತಿದ್ರು, ಹುಡುಗ ಇಲ್ಲ ಅಂತ. ನಿಮ್ಮ ಕಿವಿಗೆ ಅದು ಕೂಡಲೇ ಬಿತ್ತ? ಇಲ್ಲ, ಸಡನ್ ಆಗಿ ನಂಗೆ ಬೀಳಲಿಲ್ಲ. ಮತ್ತೆ ಹೊರಡ್ಬೇಕಿತ್ತಲ್ಲ, ಮತ್ತೆ ಅಪ್ಪ ಮತ್ತೆ ನನ್ನ ಚಿಕ್ಕ ಮಾವ ಹೊರಟ್ರು ಉಡುಪಿಗೆ. ಅವಾಗ ಫೋನ್ ಮಾಡಿ ವಿಚಾರಿಸೋಣ ಅಂದ್ರಿಲ್ಲ, ಏನು ವಿಷಯ ಆಗಿದೆ ಅಂತ ಗೊತ್ತಿಲ್ಲ. ಸಡನ್ ಆಗಿ ಬೆಳಿಗ್ಗೆ ಹೊರಟ್ರು ಉಡುಪಿಗೆ. 5 hours ಜರ್ನಿ ಅಲ್ಲ. ಹುಡುಕಿದ್ರು, ಇಲ್ಲಿ ಬಂದ್ರು, ಫ್ರೆಂಡ್ಸ್ಗಳ ಜೊತೆ ಎಲ್ಲ ಹುಡುಕಿದ್ರು, ಎಲ್ಲಿ ಹುಡುಕಿದ್ರು ಇಲ್ಲ. ಮನೆಯವ್ರಿಗೆ ಕೂಡ ಗೊತ್ತಿಲ್ಲ? ಮನೆಯವ್ರಿಗೆ ಗೊತ್ತಿಲ್ಲ. ಬ್ಯಾಂಗ್ಳೂರಿಗೆ ಹೋಗಿ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ತೇನೆ, ದಾರಿ ಸೀರೆ ಎಲ್ಲ ತರಬೇಕಲ್ಲ. ಅದು ನನಗೆ ಒಂದು ವಾರ ಮುಂಚೆ ನಮಗೆ ಮನೆಯವ್ರಿಗೆ ಫೋನ್ ಮಾಡಿದ್ದಾರೆ, ಅಂದರೆ ನೀವು ಯಾವ ಕಲರ್ ಸೀರೆ ತೆಗಿತೀರಾ, ನಾವು ಯಾವ ತೆಗಿಬೇಕು. ಹಾಂ, ಆಗ್ತಿತ್ತು, ಬರ್ತಿದ್ರು. ಅವ್ರ ಅಣ್ಣನ ಮದುವೆ ಇತ್ತು, ಅವ್ರ ಅಣ್ಣನ ಮದುವೆಗೂ ಕರೆದಿದ್ರು ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಗೆ. ನನ್ನದು ಮದುವೆ ಅಂತ ಫಿಕ್ಸ್ ಆದ ನಂತರ ಅಣ್ಣನ ಮದುವೆ ಆಗಿದ್ದು. ಮತ್ತು ಅವರದೊಂದು ಬೇರೆ ಒಂದು ಶಾಪ್ ಓಪನ್ ಆಯಿತು, ಅದಕ್ಕೂ ನಮ್ಮ ಫ್ಯಾಮಿಲಿ ಅವರನ್ನು ಕರೆದಿದ್ರು ಅಪ್ಪ ಅಮ್ಮ. ಅದೇ ಗೊತ್ತಿಲ್ಲ. ಅಂದ್ರೆ ನನ್ನ ತಮ್ಮ ಹಾಸ್ಪಿಟಲ್ ಇರ್ತಿದ್ದ ಅವಾಗ ಮಣಿಪಾಲಲ್ಲಿ, ಅವಾಗ ಬಂದು ನೋಡ್ಕೊಂಡು ಹೋಗ್ತಿದ್ರು. ಎವ್ರಿಥಿಂಗ್ ಓಕೆ, ಏನು ಪ್ರಾಬ್ಲಮ್ ಅಂತ ಅನ್ಸಿಲ್ಲ ಅವಾಗ. ಅವ್ರ ಮನೆಯಿಂದ ಸಹ ಅವ್ರ ಅಕ್ಕ ಎಲ್ಲ ಮಾತಾಡ್ತಿದ್ರು. ಎಲ್ಲಾದ್ರೂ ಸಿಕ್ಕಿದಾಗ ಫೋನ್ ಇರ್ಲಿಲ್ಲ, ಹುಡುಗ ಇಲ್ಲ ಅಂತ. ಮದುವೆ ನಾಳೆ, ಇವತ್ತು ಚಪ್ಪರ್ ಆಯ್ತು, ನಾಳೆ ಅಂದ್ರೆ ಮದ್ವೆ. ಮತ್ತೆ ಇಲ್ಲಿ ಬಂದು ಹುಡುಕಿದ್ರು, ಹುಡುಕಿ ಸಂಜೆ 6 ಗಂಟೆ ತನಕ ಹುಡುಕಿದ್ರು, ಎಲ್ಲಿ ಸಹ ಸುದ್ದಿ ಇಲ್ಲ. ಇನ್ನೇನ್ ಮಾಡೋದು, ನಾಳೆ ಅಂದ್ರೆ ಮದ್ವೆ ಇದೆ, ಮಾವಂದು ಮದ್ವೆ ಇದೆ ಅಲ್ಲ. ಮತ್ತೆ ಅಪ್ಪ ಮತ್ತೆ ಮಾವ ವಾಪಸ್ ಬಂದ್ರು. ವಾಪಸ್ ಬಂದ ತಕ್ಷಣ ನೈಟ್ ನಂಗೆ ಮೆಹಂದಿ ಇಡುವಾಗ ವಿಷಯ ಗೊತ್ತಾಯ್ತು, ಹುಡುಗ ಇಲ್ಲ. ಹ್ಯಾಂಡಲ್ ಮಾಡಿದ್ರಿ ಅಂದ್ರೆ, ಇವಾಗಾದ್ರೆ ನಾರ್ಮಲ್ ಆಗಿ ತಗೊಳ್ತಾ ಇದ್ರೇನ. 25 years ಬ್ಯಾಕ್ ಒಂದು ಮದ್ವೆ ನಿಂತು ಹೋಯ್ತು ಅಂದ್ರೆ, ಆ ಹುಡುಗಿಗೆ ಎಷ್ಟು ಪ್ರಾಬ್ಲಮ್, ಫ್ಯಾಮಿಲಿಗೆ ಪ್ರಾಬ್ಲಮ್. ಅದು ಯಾಕೆ ನಿಂತೋಯ್ತು ಏನು ಹಾಗೆ? ಹುಡುಗಿ ಮೇಲೆ, ಹುಡುಗಿ ಮೇಲೆ ಬರುದು ಅಂದ್ರೆ ಅವಳ ಕ್ಯಾರೆಕ್ಟರ್ ಬಗ್ಗೆ ಬರಕ್ ಸ್ಟಾರ್ಟ್ ಆಗತ್ತ ಅವಾಗ. ಆಗ ನನ್ಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯ್ತು, ತಲೆ ತಿರುಗಿ ಬಿದ್ದು, ಹಾಗೆ ಸ್ವಲ್ಪ ಇರ್ತದಲ್ಲ ಅವಾಗ ಆಯ್ತು. ಇನ್ನು ಬೆಳಿಗ್ಗೆ ಆಯ್ತು, ಬೆಳಿಗ್ಗೆ ಆದ ತಕ್ಷಣ ಬೆಳಿಗ್ಗೆ ಏನಾದ್ರೂ ಒಂದ್ ಮಾಡುವ, ಬರ್ಬಹುದು ಅನ್ನೋ ಒಂದು ನಿರೀಕ್ಷೆ, ಬರ್ಬೋದು ಅನ್ನೋ ನಿರೀಕ್ಷೆ. ನನ್ನನ್ನೆಲ್ಲ ರೆಡಿ ಮಾಡಿದ್ರು ಒಂದು ಹೋಪಲ್ಲಿ, ಅಷ್ಟು ನಮ್ಮ ಫ್ಯಾಮಿಲಿ ಅವರಿಗೆ ಅಷ್ಟಿತ್ತು. ಅಂದ್ರೆ ಒಂದು ಹೋಪಿತ್ತು ಬರ್ಬಹುದು ಅನ್ನ, ದೇವರ ಮೇಲೆ ನಂಬಿಕೆ ಒಂದಿತ್ತು. ರೆಡಿ ಮಾಡಿದ್ರು, ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಮಾವನಿಗೂ ಮದ್ವೆ ಅಲ್ಲ, ಹುಡುಗನ ಪತ್ತೆ ಇಲ್ಲ. ಅದ್ರ ನಂತರ ಇವರು ಆಕ್ಚುಲಿ ಇವರು ನನ್ನ ಅಪ್ಪನ ಫ್ರೆಂಡಿನ ಅದೇ ಸಾಕಿದ್ರು ಅಂತ ಹೇಳಿದ್ರಲ್ಲ, ಅವರು ನಮ್ಮ ಅಪ್ಪನ ಫ್ರೆಂಡ್ ರಾಮಣ್ಣ, ಅವರಿಗೆ ಮದ್ವೆಗಂತ ಕರೆದಿದ್ರು. ನನ್ನ ಅದೃಷ್ಟನೇನೋ ಮಾಲೆ ಹಾಕಿದ್ರು ಅವರು, ನನಗೆ ಹೋಗೋದಿಕ್ಕಾಗೋದಿಲ್ಲ, ನೀನು ಹೋಗುವಂತ ಕಳಿಸಿದ್ರು ಇವರನ್ನ. ಬೆಳಿಗ್ಗೆ 5 ಗಂಟೆಗೆ ನಮ್ಮ ಊರಿಗೆ ಬರತ್ತೆ ಅದು ಬಸ್, 10 ಗಂಟೆ ಬಸ್ ಹತ್ತಿದ್ರೆ. ನಾರ್ಮಲ್ ಕೆಲಸ ಬಿಟ್ಟು ಕಾರ್ಕಳಲ್ಲ, ಕಾರ್ಕಳದಲ್ಲಿ ಕೆಲಸ ಮಾಡ್ತಿದ್ರು, ಕೆಲಸ ಡ್ರೆಸ್ಸು ಮೇಸ್ತ್ರಿ ಕೆಲಸ, ಕೆಲಸ ಡ್ರೆಸ್ಸಲ್ಲೇ 6 ಗಂಟೆ ಬಸ್ ಹತ್ತಿದ್ದಾರೆ, 10:30 ಜೋಗಮಂಗ್ಳೂರು ಬಸ್ಸು. 5 ಗಂಟೆಗೆ ಬಂದಿಳಿದ್ರು, ಇನ್ವಿಟೇಷನ್ ಇಲ್ಲ, ಮದುವೆ ಎಲ್ಲಿ ಅಂತ ಇಲ್ಲ, ಅಡ್ರೆಸ್ ಇಲ್ಲ, ಎಲ್ಲಿ ಅಂತ ಗೊತ್ತಿಲ್ಲ. ಉಡುಪಿಗೆ ಬಂದಿಳಿದ್ರು 5 ಗಂಟೆ, ಅವಾಗ ಅವರೇ ಸಾಗರಕ್ಕೆ, ಸಾಗರಕ್ಕೆ ಬಂದು ಇಳಿದ ನಂತರ ಎಲ್ಲೆಲ್ಲಿ ಉಡುಪಿಯಲ್ಲಿ ಸಾಗರದಲ್ಲಿ ಎಲ್ಲೆಲ್ಲಿ ಹಾಲ್ ಇದೆ, ಪ್ರತಿ ಹಾಲಿಗೂ 5 ಗಂಟೆಯಿಂದ 7 ಗಂಟೆ ತನಕ ತಿರುಗಾಡಿದ್ದಾರೆ. ಸುತ್ತಿದ್ದೆ ಬಂದಿದೆ, ಅವಾಗ ನಾನು ಜಾಸ್ತಿ ಕಾರ್ಕಳದಲ್ಲಿ ಉಳ್ಕೊಳ್ತಿದ್ದೆ, ಇಲ್ಲಿ ಬರ್ತಿರ್ಲಿಲ್ಲ ಅಪ್ಪಣ್ಣ. ನಾವಾಗೆಲ್ಲ ತುಂಬಾ ಬಸ್ ಕಡಿಮೆ, ಎಲ್ಲೋ ನಾವು 8 ಬಸ್, ಅದು ಸಂಜೆ 5 ಗಂಟೆ ನಂತರ, 8 ಗಂಟೆ ನಂತರ ಆ ಗ್ಯಾಪ್ ಅಲ್ಲಿ ಇಲ್ಲ. ಹಾಗಾಗಿ ಏನ್ ಮಾಡ್ತಿದ್ದು, ವಾರಕ್ಕೊಮ್ಮೆ ಮಾತ್ರ ಬರುದು. ಅವ್ರು ಹೇಳಿದ್ರು, ಇನ್ವಿಟೇಷನ್ ಇದೆ, ನೀನು ಅವ್ರು ಮಾಲೆ ಹಾಕಿದ್ರೆ ನಾನು ಹೋಗ್ಲಿಕ್ಕೆ ಆಗುದಿಲ್ಲ, ನೀನು ಪಟ್ಟೆ ಹೊರಡು, 7 ಗಂಟೆ ಶಬರಿಮಲೆ, ಶಬರಿಮಲೆ ಯಾತ್ರೆ ಹೋಗ್ತಿದ್ದೇನೆ, ನಂಗೆ ಆಗುದಿಲ್ಲ, ನೀನು ಹೋಗಿ ಬಾ, ಏನು ಇದುಂಟು ಆಮೇಲೆ ಮಾತಾಡುವ, ಈಗ ಸದ್ಯಕ್ಕೆ ಸ್ವಲ್ಪ ಹಣ ಉಂಟು, ಹಿಡ್ಕೊಂಡು ಹೋಗು ನೀನು ಅಂತೆ. ಬಂದೆ ಪಟ್ಟ ಮನೆಗೆ ಬಂದು, ಒಂದ್ ಜೊತೆ ಅಡ್ರೆಸ್ ಹಾಕೊಂಡೆ, ಸೀದಾ ಹೋದೆ ಸಾಗರ ಬಸ್ ಹತ್ತಿದೆ. ಹೋಗುವಾಗ ಅಂದಾಜ್ ಇಲ್ಲ, ಇನ್ವಿಟೇಷನ್ ತಗೊಂಡು ಹೋಗ್ಬೇಕು, ಇವರು ಹೇಳಿಲ್ಲ ಇಲ್ಲಿ ಅಂತ, ಯಾರು ಹೇಳಿಲ್ಲ. ಒಟ್ಟು ಹುಟ್ಟಿ ಕುಂದಾಪುರ ಹೋದ ಅಂತೇಳಿ ನಾವು ಸಾಗರ ಹೋದದ್ದು.
ಎಂತ ಗೊತ್ತಿಲ್ಲ, ಕಡೆಗೆ ಅಲ್ಲಿ ಹೋಗಿ ಎಷ್ಟು ಹಾಲ್ ಆದ ನಂತರ ಈ ಹಾಲ್ ಸಿಕ್ಕಿತ್ತು? ಮೂರೇ ಹಾಲ್, ಅಲ್ಲಿ ತುಂಬಾ ಹುಡುಕುವಂತದ್ದೇನಿಲ್ಲ, ಯಾಕೆಂದ್ರೆ ಅಲ್ಲಿ ಇದ್ದದೇ ಒಂದು ನಾಲ್ಕೈದು ಹಾಲು. ಅದ್ರಲ್ಲಿ ಎರಡು ಹಾಲಿಗೆ ಕೇಳ್ತಿದ್ದಾಗೆ ಹೇಳಿದ್ರು ಅವ್ರು ಅಲ್ಲಿ ಯಾವ್ದು ಮ್ಯಾರೇಜ್ ಆಗ್ತಾ ಇಲ್ಲ ಅಂತಂದ್ರೆ ಎರಡರಲ್ಲಿ ಆಗ್ತಾ ಇತ್ತು. ಒಟ್ಟು ಐದು ಹಾಲು ಏನುಂಟು, ಅವೆಲ್ಲ ಸಣ್ಣ ಸಣ್ಣದು. ಇವರು ತಾಯಿ ಹೇಳಿದ್ದು ಒಂದು ನೆನಪಿತ್ತು ನನಗೆ, ದೊಡ್ಡ ಛತ್ರ, ಇಡೀ ಸಾಗರಕ್ಕೆ ದೊಡ್ಡ ಛತ್ರ ಅದು ಅಂತೇಳಿ. ಅಂದ್ರೆ ದೊಡ್ಡ ಹಾಲ್ ಮಾಡಿ ಹೋದ್ರಿ. ಅಲ್ಲಿ ಹುಡ್ಕೊಂಡು ಲಾಸ್ಟಿಗೆ ಆ ಹಾಲ್ ಹತ್ರ ಕುತ್ಕೊಂಡಾಗ ಇವ್ರು ತಮ್ಮ ಒಂದು ಹಳೆಯ ಕಾಲದ ಒಂದು ಹೆಮ್ಮೆ ಇಟ್ಟು ಹಿಡ್ಕೊಂಡು ಬಂದಿದ್ದ. ಸಾಮಾನು ಎಲ್ಲ ಸರ್ಕು ಕೊಡ್ಬೇಕ ಬಂದ, ಅವ್ನು ಕರ್ಕೊಂಡು ಮನೆಗೆ ಹೋಗೋಣ, ಬಂದು ಇಲ್ಲಿಂದ ಕುತ್ಕೊಂಡಿದ್ದೀರಾ ಮನೆಗೆ ಹೋಗುವ ಅಂತೇಳಿ. ಮನೆಗೆ ಹೋಗಿ ಟೀ ಕುಡಿಯೋ ತನಕ ವಿಷಯ ನಮ್ಗೆ ಸಹ ಏನು ಗೊತ್ತಿಲ್ಲ. ಓದಿ ಒಳ್ಳೆ ರೀತಿಲಿ ಊಟ ತಿಂಡಿ ಗಿಂಡಿ ತಿನ್ವಿ, ನಾನೇ ಕೊಟ್ಟಿದ್ದೆ ಆಯ್ತಾ. ಯಾ ಬೇಕು ಹೇಳಿದ್ರು, ಬಂದು ಬಂದ ತಕ್ಷಣ ನಾನೊಬ್ಳೆ ಪರಿಚಯ ಇರೋದು ಅವ್ರಿಗೆ ಅಲ್ಲಿ. ನನ್ನ ತಮ್ಮ ತಂಗಿ ಅವ್ರ ತಾಯಿ ಅವ್ರ ಮಾವ ಇವರೆಲ್ಲ ಪರಿಚಯ ಇದ್ರೆ ಎಲ್ಲ ಬೆಳಿಗ್ಗೆಯಾ. ನಮ್ಗೆ ಆಗ ಹುಡುಗಾಟ ಸರ್, ಅಷ್ಟು ಈಗಿನಷ್ಟು ಟೆನ್ಷನ್ ಇಲ್ಲ ನಮ್ಗೆ. ಅವಾಗ ಟೆನ್ಷನ್ ಅನ್ನೋದೇ ಗೊತ್ತಿಲ್ಲ ಸರ್, ಎಲ್ಲ ನಾರ್ಮಲ್ಲು. ಮನೇಲಿ ಅಪ್ಪ ಅಮ್ಮ ಜಗಳ ಮಾಡ್ಕೊಳ್ಳಿ, ನಾವು ನಾರ್ಮಲ್ ಆಗಿರ್ತಿದ್ವಿ. ಟೀಚರ್ ಬೈಲಿ, ನಾವು ನಾರ್ಮಲ್ ಆಗಿರ್ತಿದ್ವಿ. ಯಾರು ಬೈದ್ರು ಸರ್, ನಾವು ಅಷ್ಟು ಟೆನ್ಷನ್ ಅವಾಗಿನ ಹಾಗೆ ಅಷ್ಟು ಟೆನ್ಷನ್ ಇರಲಿಲ್ಲ. ಬೆಳಿಗ್ಗೆ ಬಂದರು ಚಾ ಕೊಡು ಅಂತ ಹೇಳಿದರು. ಚಾ ಒಗ್ಗರಣೆ ಅವಲಕ್ಕಿ ನಾನೇ ತಂದುಕೊಟ್ಟಿದ್ದೆ ಬೆಳಿಗ್ಗೆ. ಆಮೇಲೆ ತಿಂದು ಕೆಲಸ, ಒಂದು ವಾರ ಕೆಲಸ ಮಾಡಿದ್ದು, ಶೇವಿಂಗ್ ಮಾಡ್ಕೊಂಡಿರಲಿಲ್ಲ, ಏನೂ ಇರಲಿಲ್ಲ. ನಾನು ಶೇವಿಂಗ್ ಮಾಡ್ಕೊಂಡು ಬರ್ತೇನಂತ ನಾನು ನನ್ನ ಜೊತೆ ಶೇವಿಂಗಿಗೆ ಹೋದ್ರು. ಹೋದ ನಂತರ ಅದೇ ಇನ್ಸಿಡೆನ್ಸ್ ಅದು. ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿಕ್ಕೆ ಒಂದು ಬ್ರೇಕ್. ಖಂಡಿತ. ಬ್ರೇಕ್ ನಂತರ ಏನಾಯಿತು, ಹೇಗೆ ನೀವು ಮದುವೆಯ ಊಟಕ್ಕೆ ಬಂದವರು ವರ್ಣಸ್ಥಾನಕ್ಕೆ ಹೋದದ್ದು ಹೇಗೆ ಎಂಬುದನ್ನು ಬ್ರೇಕ್ ನಂತರ ನಾವು ಮಾತನಾಡುವ. ಅದರ ಮೊದಲು 25 ವರ್ಷಗಳು ಆಯ್ತು ಅಂತ ಹೇಳಿದಾರಲ್ಲ, 25 ವರ್ಷಗಳಲ್ಲಿ ನೀವು ಇವರನ್ನು ಅರ್ಥ ಮಾಡಿಕೊಂಡದ್ದು, ನೀವು ನಿಮ್ಮನ್ನು ಅರ್ಥ ಮಾಡಿಕೊಂಡದ್ದು ಎಷ್ಟಿದೆ ಎಂಬುದನ್ನು ನೋಡಲಿಕ್ಕಿದೆ. ಐದೇ ಕ್ವಶನ್ ಕೇಳ್ತೇನೆ. ಖಂಡಿತ. ನೀವು ಮಾತ್ರ ಹೊರಗೆ ಹೋಗಬೇಕು. ನಾವು ನೀವು ಹೇಳಿದ್ರಲ್ಲ ನೀವು ಮೆಜಾರಿಟಿ ಅಂತೇಳಿ, ನಾವು ಮೆಜಾರಿಟಿ ಅವರು ಕೂತ್ಕೊಂಡು ಮಾತಾಡ್ತೇವೆ. ಖಂಡಿತ. ನಿಮಗೆ ಗೊತ್ತುಂಡಲ್ಲ ಗಂಡಸರು ಕೂತ್ಕೊಂಡು ಮಾತನಾಡೋದು. ಹೌದು ಹೌದು. ಅದು ಅಲ್ಲ, ಹೀಗೆ ಕೂತ್ಕೊಂಡು ಮಾತಾಡೋದು ಮಾತಾಡೋದಕ್ಕೆ ನಿಮ್ಗೆ ಏನಾದ್ರು ಅಭ್ಯಂತರ ಇಲ್ಲ. ಸರಿ, ನೋಡುವ, ನಾನು ಕೇಳ ಗಂಟೆ ನಂತರ ಕೂತ್ಕೊಂಡು ಮಾತಾಡಿ ಅಷ್ಟು ಒಳಗೆ ನೋ ಪ್ರಾಬ್ಲಮ್. ಅಲ್ಲ, ನಮ್ದು 7.5 ಗಂಟೆ ಮುಗೀತದೆ. ಏನು ತೊಂದ್ರೆ ಇಲ್ಲ ಸರ್. ಸರಿ ಓಕೆ ಸರ್. ಸರಿ ಸರ್, ಅವರು ಇರುವಾಗ ಮಾತನಾಡ್ಲಿಕ್ಕೆ ನಿಮ್ಗೆ ಖುಷಿ ಆಗುತ್ತಾ, ಇಲ್ಲದಾಗ ಮಾತಾಡೋ ಖುಷಿ ಇಲ್ಲ ಸರ್? ಅವ್ರು ಇದ್ದಾಗ್ಲೇ ಮಾತಾಡ್ಲಿಕ್ಕೆ ತುಂಬಾ ಖುಷಿ ಆಗೋದು. ಇಲ್ಲಿದ್ದಾಗ ಒಂಥರ ಭಯ ಭಯ ಆಗ್ತದೆ. ಹಾಗಾದ್ರೆ ನಾವು ಕೇಳುವಂತ ಪ್ರಶ್ನೆಗಳಿಗೆ ಭಯ ಭಯದಿಂದ ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಆನ್ಸರ್ ಪ್ರಾಂಪ್ಟ್ ಆಗಿ ಕೊಡೋದು. ನಿಮ್ಮ ನಡುವೆ ತುಂಬಾ ಆಸೆಗಳು ಯಾಕೆ? ಮನೆ ಬೇಕು, ಚಿನ್ನ ಬೇಕು, ಬಟ್ಟೆ ಬೇಕು, ಮಕ್ಕಳನ್ನು ಓದಿಸ್ಬೇಕು, ತುಂಬಾ ಆಸೆ, ಕನಸಿನ ಗೋಪುರ ಕಟ್ಟುವುದು. ಇಬ್ಬರಿಗೂ ಆ ರೇಂಜ್ ಅಲ್ಲಿ ಆಸೆ ಯಾವುದಿಲ್ಲ. ಸ್ವಲ್ಪ ಆಸೆ ಅಂತಂದ್ರೆ ಅವಳೆ ಪಡ್ತಾಳೆ ಬಿಟ್ರೆ, ಇಬ್ಬ ಚಿನ್ನ ಬೇಕು, ಬಟ್ಟೆ ಬೇಕು ಅನ್ನೋದಕ್ಕಿಂತ ಒಂದು ಮಕ್ಕಳಿಗೆ ಎಜುಕೇಶನ್ ಆಗ್ಬೇಕು, ಒಂದು ಮನೆ. ಯಾವ್ದು ಆಸೆ? ಮನೆಯವರಿಗೆ ಕನಸು ಕಟ್ಟುದು ಜಾಸ್ತಿ, ಅವರೇ ಕನಸು ಕಟ್ಟೋದು. ಸರಿ, ಅವರಲ್ಲಿ ನೀವು ಕಂಡಂತ ಒಂದು ಒಳ್ಳೆ ಗುಣ ಯಾವುದು? ಎಲ್ಲದನ್ನು ತಾನೇ ಮಾಡಬೇಕು, ತಾನೇ ನಿಂತು ಮಾಡಬೇಕು. ಅದ್ರ ಕ್ರೆಡಿಟ್ ಬೇಕು ಅಂತ ಅಲ್ಲ, ಒಟ್ಟು ತನ್ನ ಇದರಲ್ಲೇ ಆಗಬೇಕು ಅನ್ನೋದು ಜಾಸ್ತಿ ಅವಳಲ್ಲಿ. ಅಂದರೆ ಯಾವ ರೀತಿ ಅಂದರೆ, ನನಗೀಗ ಲಾಸ್ಟ್ ಟೈಮ್ ಒಂದು 2 ವರ್ಷದಿಂದ ಡಿಸ್ಕ್ ಸ್ವಲ್ಪ ಸ್ಲಿಪ್ ಆದಾಗ 6 ತಿಂಗಳು ಮಗುವಿನ ಹಾಕಿ ಸಾಕಿದ್ದಾಳೆ. ಅದು ಆ ಗುಣ ತುಂಬ ಇಷ್ಟ ಆಗ್ತಾ ಇದೆ. ಈಗ ಇಬ್ಬರು ಮಕ್ಕಳಿದ್ದಾರೆ, ಆ ಮಕ್ಕಳ ಹಿಂದೆ ಅವರು ಈ ಇಂಥದ್ದೇ ಕ್ಷೇತ್ರಕ್ಕೆ ಹೋಗಬೇಕು, ಇದನ್ನೇ ಆಯ್ಕೆ ಮಾಡಬೇಕೆಂಬ ಆಸೆ ಪಡುವುದು ಯಾರು? ಇಬ್ಬರಲ್ಲೂ ಒಂದೇ ಥರ ಇದೆ ಸರ್, ಹೀಗೆ ಮಾಡಬೇಕು ಅನ್ನೋ ಯಾವ ನಿರ್ಬಂಧ ಇಲ್ಲ. ಅವ್ರು ಏನು ಮಾಡ್ತಾರೆ ನಾವು ಸಪೋರ್ಟ್ ಮಾಡ್ತೇವೆ. ಇಬ್ಬರು ಇಬ್ಬರು ಸರ್, ಅವರು ಯಾವುದನ್ನ ಅಚೀವ್ಮೆಂಟ್ ಮಾಡ್ತೇನೆ, ನಾನು ಇಂಥದ್ದೊಂದು ಮಾಡ್ತೇನೆ, ಆ ಸರಿ ಅವಳು ಸಾಧನೆ ಹೇಳೋದು. ಅವಳು ಕೇಳೋದು ಇಷ್ಟೇ, ನೀವು ಏನು ಮಾಡಬೇಕು ಅಂತ ಇದ್ದೀರಿ ಅದನ್ನು ಹೇಳಿ. ಅದರಲ್ಲಿ ಅಡೆತಡೆ ಏನುಂಟು, ಅಥವಾ ಈ ಬೇಕು ಬೇಡ ಏನುಂಟು, ಅಥವಾ ಅದರಲ್ಲಿ ಒಳ್ಳೇದೇನುಂಟು, ಅದರಲ್ಲಿ ಏನು ಯೂಸ್ ಇಲ್ಲ, ಅದನ್ನು ಸ್ವಲ್ಪ ಅನಲೈಸ್ ಮಾಡೋದು ಅವಳೇನೆ. ಅದನ್ನು ಮಾಡಿ ನೋಡಿ, ಇದು ಮಾಡಿದರೆ ಹೀಗಾಗ್ತದೆ, ಇದು ಮಾಡಿದರೆ ಹೀಗಾಗ್ತದೆ, ನಿಮ್ಗೆ ಯಾವುದು ಒಳ್ಳೇದು ಅನ್ಸುತ್ತೆ ಅದನ್ನು ಮಾಡ್ತಾ ಹೋಗಿ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ. ಸರಿ, ನಿಮ್ಮ ಮದುವೆ ಇನ್ಸಿಡೆಂಟ್ ಮತ್ತೆ ಮತ್ತೆ ನೆನಪು ಮಾಡೋದು ಯಾರು? ಯಾರು ಮಾಡೋದಿಲ್ಲ. ಅದು ಆದ ಇಲ್ಲ ಇಲ್ಲ, ಆಗ ಅದು ಮುಗಿದು ಹೋದ ಅಧ್ಯಾಯ. ಅದನ್ನು ನೆನಪು ಮಾಡುವಂಥದ್ದು, ರಿಪೀಟ್ ಮಾಡುವಂಥದ್ದು ಏನಿಲ್ಲ. ನಾನು ಸ್ವಲ್ಪ ಹೆಚ್ಚು ಕಲಿತಿದ್ದರೆ? ಇಲ್ಲ ಸರ್. ಅವಳು ಓದಿದ ಎಸ್ ಎಲ್ ಸಿ ಆದ್ರೂ ಅವಳ ಮುಂದೆ ಓದಿಸ್ಲಿಕ್ಕೆ ಒದ್ದಾಡಿದ್ ನಾನೇ. ನೀನು ಓದು, ನನಗಿಂತ ಜಾಸ್ತಿ ಆದ ಎಲ್ಲರೂ ಮನೇಲಿ, ನಮ್ಮ ಇಡೀ ಫ್ಯಾಮಿಲಿ ಅವಳ ಫ್ಯಾಮಿಲಿಗಿಂತ ನನ್ನ ಫ್ಯಾಮಿಲಿನೇ ಸ್ವಲ್ಪ ರೂಡ್ ಆಗಿದ್ರು. ಯಾಕೆಂದ್ರೆ ಹೇಳದೆ ಕೇಳದೆ ಮದುವೆ ಆಗಿದ್ರಿಂದ ತುಂಬಾ ಅಪ್ಸೆಟ್ ಆಗಿ ಎಲ್ಲ ಮುಟ್ಟಿದ್ದಕ್ಕೆ ಸಾಧಾರಣ 1 ವರ್ಷ ನಮ್ಮನ್ನ ಯಾರು ಮಾತಾಡ್ತಿರ್ಲಿಲ್ಲ, ಮನೆಯಿಂದ ಹೊರಗೆ ಇಟ್ಟಿದ್ರು ಆಲ್ ಫ್ಯಾಮಿಲಿ. ಈಗ ನನ್ನ ಸಾಕಿದವರು ಕೂಡ ಆ ಇನ್ಸಿಡೆಂಟ್ ಆದ ನಂತರ ಅವರು ಕೂಡ ನನ್ನ ಹತ್ರ ಒಂದು 5-6 ತಿಂಗಳು ಮಾತು ಬಿಟ್ಟಿದ್ರು. ಅವ್ರು ಹೇಳಿದ್ದೆ ಅಂದ್ರೆ, ನೀನು ಮಾಡ್ಕೊಳ್ತೇನೆ ಹೇಳಿದ್ರೆ ನಾನೇ ಮುಂದೆ ನಿಂತು ಮಾಡ್ತಿದ್ದೆ, ಹೇಳದೆ ಮಾಡ್ಕೊಂಡ್ಬಿಟ್ಟಿಯಲ್ಲ,
ಪರಿಸ್ಥಿತಿ ಈಗಿತ್ತು ಅಂತ ಅನಲೈಸ್ ಮಾಡುವಷ್ಟು ಇದಿರ್ಲಿಲ್ಲ. ಈಗ ಸುಖಾಂತ್ಯವಾಗಿದೆ. ಈಗ ನನಗಿಂತ ಜಾಸ್ತಿ ಅವಳನ್ನ ಇಷ್ಟಪಡ್ತಾರೆ. ಆಲ್ ಫ್ಯಾಮಿಲಿ ಅವಳೇ ಈಗ ಮೈನ್. ಈಗ ನ್ಯೂ ಸೈಡ್ ಲೈಟ್, ನಾವು ಸೈಡ್ ಲೈಟ್. ಈಗ ಮಕ್ಳು ಬಂದ ನಂತರ ಈಗ ಅವರೇ ಆಗಿಬಿಟ್ಟಿದ್ದಾರೆ. ಈಗ ವಾಟ್ ಯು ಡಿಡ್, ನೀವು ಏನ್ ಮಾಡಿದ್ದೀರಿ ಅದು ರೈಟ್ ಅಂತ ಹೇಳಿದ್ವಿ. ಬೆನ್ನು ತಟ್ಟುವವರು ಇರುವುದಲ್ಲ ಈಗ. ಖಂಡಿತವಾಗಿ ಸೊ ತೃಪ್ತಿ ನಿಮಗೆ ಇದೆ? ಇದೆ ಸರ್. ನೀವು ಶೋಭಾ ಅವರನ್ನ ಹೇಗೆ ಕರೆಯುವುದು? ಶೋಭಾ ಅಂತಾನೆ ಕರೆಯುವುದು. ತುಂಬಾ ಪ್ರೀತಿಯಾದಾಗ ರೀ ಅದು ಅದು ಕರೀರಿ ಅಂತ. ಈಗ ರೀ ಬನ್ನಿ ಶೋಭಾ ಅವರೇ. ವೀಕ್ಷಕರೇ, ಅವರು ಹೊರಗೆ ಹೋಗ್ಲಿಕ್ಕೆ ಹೇಳಲಿಲ್ಲ, ನಾವೇ ಕಳಿಸಿದ್ರು. ಈಗ ಒಳಗೆ ಬಹಳ ಚೆನ್ನಾಗಿ ಕರೀತಾರೆ ಅವ್ರು, ತುಂಬಾ ರೊಮ್ಯಾಂಟಿಕ್ ಆಗುವಾಗ ರೀ ಹೇಳ್ತಾರೆ. ಇದೆಲ್ಲ ಉಲ್ಟ ಪಲ್ಟ ಮಾಡಿ ನೀವು ಅವ್ರಿಗೆ ರೀ ಹೇಳ್ಬೇಕು. ಅವ್ರು ನಿಮ್ಗೆ ಮಜಾ ಮದ್ವೆ ಸ್ಟಾರ್ಟಿಂಗ್ ಅಲ್ಲಿ ಅವಳು ಏ ಬಾರಾ ಏ ಹೋಗಂತಾನೆ ಮಾತಾಡ್ತಿದ್ದು. ಅದನ್ನ ಮನೇಲಿ ಯಾರೊಬ್ರು ನೋಡಿ ಅಲ್ಲ ಅವ್ರ ಮಾವನೇ ಹೇಳಿ ಓ ಮಂಜ ಬಲ್ಲ ಏ ಅವನನ್ನ ಕರಿಯೇ ಅಂತ ಕರಿಯ ಏ ಬಾ ಅಲ್ಲದ ಏ ಬಾರಲೋ ಅಂತ ಕರಿಯ ಅಂತೇಳಿ. ಅಂದ್ರೆ ಅವ್ರಿಗೆ ಗೊತ್ತಾಯ್ತು ಇವ್ಳು ಲ್ಯಾಂಗ್ವೇಜ್ ಈಗ ಮಾತಾಡೋದಿಲ್ಲ ಅಂತ. ಅದಾದ ನಂತರ ಸ್ವಲ್ಪ 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 ಹೋಗಿ ಬಂದು ಸ್ಟಾರ್ಟ್ ಆಯ್ತು. ಸರಿ ಶೋಭರವರೇ, ಬಹಳ ಪ್ರೀತಿಯಿಂದ ಕರೆದು ರೀ ಅಂತೇಳಿ. 25 ವರ್ಷ ಆದ್ರೂ ಕೂಡ ಪ್ರೀತಿ ಕಡಿಮೆನೆ ಆಗಿಲ್ಲ. ಬಹಳ ಖುಷಿ, ಬಹಳ ಖುಷಿ, ಅದು ಜಾಸ್ತಿ ಆಗ್ಲಿ. ನಾವು ಅವರಿಗೆ ಕೂತ್ಕೊಂಡು ಕೆಲವು ಪ್ರಶ್ನೆಗಳನ್ನು ಕೇಳಿದೇವೆ ನಾವು. ಅದರಲ್ಲಿ ನೀವು ಎಷ್ಟು ಅನ್ಯೋನ್ಯವಾಗಿದ್ದೀರಿ ಅಂತ ಹೇಳಿ ತಿಳಿದುಕೊಳ್ಳಿಕ್ಕೆ, ಅದರಲ್ಲಿ ಏನು ನೀವು ಹೆಚ್ಚು ಅವರು ಹೆಚ್ಚು ಅಂತ ಅಥವಾ ನಿಮ್ಮ ನಡುವೆ ಕಿಚ್ಚು ಹಚ್ಚಲಿಕ್ಕೆ ಅದೇನು ಮಾಡಿದಲ್ಲ, ಅದು ನಾನು ಕೇಳ್ತೇನೆ. ಆತ್ಮೀಯ ವೀಕ್ಷಕರೇ, ಈ ಬಂಧನ ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ಹೊತ್ತಾಗಿದೆ. ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. Recliners, leather sofas, fabric sofas, wooden sofas, center tables, hydraulic beds, wardrobes, dressing tables, dining sets, crockery units, bar cabinets, office tables, office chairs, bookshelves, outdoor sets, home decors and wall decoration from Royal Oak. Just a click away. International furniture, unbeatable price. Visit a Royal Oak store today. ಕರಾವಳಿ ಮತ್ತು ಮಲೆನಾಡಿನಲ್ಲಿ ವಸ್ತ್ರ ವ್ಯಾಪಾರದಲ್ಲಿ ಜನಮನ್ನಣೆ ಗಳಿಸಿರುವ ಸತ್ಯನಾಥ ಸ್ಟೋರ್ಸ್ನ 75ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ 12 ಅದೃಷ್ಟಶಾಲಿ ನವದಂಪತಿಗಳಿಗೆ ಮಧುಚಂದ್ರ ಪ್ರವಾಸ ಗೆಲ್ಲುವ ಅವಕಾಶ. ಮದುವೆ ಚವಳಿ ಖರೀದಿಸಿ ಮತ್ತು ಪ್ರವಾಸ ಕೂಪನ್ ಪಡೆಯಿರಿ. 2024 ಜುಲೈನಲ್ಲಿ ಅದೃಷ್ಟಶಾಲಿಗಳ ಆಯ್ಕೆ ನಡೆಯಲಿದೆ. ಸತ್ಯನಾಥ ಸ್ಟೋರ್ಸ್ನ ಎಲ್ಲ ಮಳಿಗೆಗಳಲ್ಲೂ ಈ ಸೌಲಭ್ಯ ಇರಲಿದ್ದು, ಈ ಲಾಭವನ್ನು ಪಡೆಯಲು ಇಂದೇ ಭೇಟಿ ನೀಡಿ. ವೀಕ್ಷಕರೇ, ಬ್ರೇಕ್ ನಂತರ ಈ ಬಂಧನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಿದ್ದೇನೆ. ಬ್ರೇಕಿಗೆ ಹೋಗುವ ಮೊದಲು ನಾನು ಮಂಜುನಾಥ್ ಅವರ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೆ. ಅದೇ ಕೂತ್ಕೊಂಡು ಮಾತನಾಡುವಂಥ ಪ್ರಶ್ನೆಗಳನ್ನು ಕೇಳಿದ್ದೆ. ಈಗ ನಿಮ್ಮಲ್ಲಿ ಕೇಳ್ತೇನೆ ಅದೇ ಪ್ರಶ್ನೆಗಳನ್ನು. ಅವರ ಮುಖ ನೋಡದೆ ನನ್ನ ಮುಖ ನೋಡಿ ನೀವು ಹೇಳಬೇಕು. ಖಂಡಿತ. ನಿಮ್ಮ ನಡುವೆ ಆಸೆ ಯಾರಿಗೆ ಜಾಸ್ತಿ? ಚಿನ್ನ ಇರ್ಬೋದು, ಬಟ್ಟೆ ಇರ್ಬೋದು, ಮನೆ ಇರ್ಬೋದು, ಹಾಗೆ ಹೀಗೆ ಕನಸಿನ ಗೋಪುರ ಕಟ್ಟುವುದು ಯಾರು ಜಾಸ್ತಿ? ಹೆಚ್ಚಾಗಿ ನಮ್ಮಿಬ್ಬರಲ್ಲೂ ಇಲ್ಲ, ಕಂಪೇರ್ ಮಾಡಿದ್ರೆ ನನಗೆ. ಅಂದರೆ ಮಕ್ಕಳ ಫ್ಯೂಚರಲ್ಲಿ ಮಕ್ಕಳಿಗೆ ಅನ್ನಿಸ್ಬಾರ್ದಲ್ಲ, ಅಂದರೆ ನಾವು ಹೀಗೆ ಇರಬೇಕಿತ್ತು ಅಂತ. ಆಸೆ ಜಾಸ್ತಿ ಅಲ್ಲದಿದ್ದರೂ ಒಂದು ಜೀವನ ಮಾಡಲಿಕ್ಕೆ ಎಷ್ಟು ಬೇಕು ನನಗೆ ಸ್ವಲ್ಪ. ಸರಿ, ನಿಮ್ಮಲ್ಲಿ ಅವರು ಬಹಳ ಮೆಚ್ಚಿಕೊಳ್ಳುವಂಥ ಗುಣ ಯಾವುದು? ನನಗೆ ಇಷ್ಟು ತನಕ ಹೇಳಲಿಲ್ಲ ಅವರು, ಅಂದರೆ ಅವರು ಇಷ್ಟು ತನಕ ನನಗೆ ಹೊಗಳಿದ್ದೇ ಇಲ್ಲ. ಮೆಚ್ಚಿಕೊಳ್ಳುವಂಥ ಗುಣ ಅಂದರೆ ಮನೆ ನಿಭಾಯಿಸ್ಕೊಂಡು ಹೋಗೋದು, ಮಕ್ಕಳನ್ನು ನೋಡ್ಕೊಳ್ಳೋದು. ಸರಿ, ಮಕ್ಕಳ ಬಗ್ಗೆ ಹೆಚ್ಚು ಕನಸು ಕಟ್ಟುವವರು ಯಾರು? ಈ ಕ್ಷೇತ್ರ ಹೋಗಬೇಕು, ಇದೇ ಮಾಡಬೇಕು. ನಾನೇ. ಯಾವ್ದು ಕೇಳಿದ್ರು ನಂಗೆ ಮರ್ತೋಗಿದೆ. ನಾನು ಇನ್ನು ಸ್ವಲ್ಪ ಜಾಸ್ತಿ ಓದಿದ್ರೆ ಕಲಿಬೇಕಿತ್ತು. ಯಾವಾಗಲೂ ಒಂದು ಸಂದರ್ಭದಲ್ಲಿ ಸರ್ ಇದು ನಮ್ಮ ಎಜುಕೇಶನ್ ಕಡಿಮೆ ಆಯ್ತು, ನಾವು ಸ್ವಲ್ಪ ಏನಾದರೂ ಮಾಡಬೇಕಿತ್ತು ಅಂತ ನಿಮ್ಮ ನಡುವೆ ಯಾರ ನಡುವೆ ಬರುತ್ತೆ ಹೆಚ್ಚಾಗಿ? ಅವರಿಗೆ ಅನಿಸಿದೆ. ಅಂದರೆ ಕೆಲವು ಫೀಲ್ಡಿಗೆ ಹೋದಾಗ, ಈಗ ಲೆಕ್ಕಾಚಾರದಲ್ಲಿ, ಈಗ ಅವರದ್ದು ಕೆಲಸದಲ್ಲಿ ಮಾಡುವಾಗ ಅವ್ರು ಪ್ರತಿ ಸಲ ಹೇಳಿದ್ದಿದೆ. ಈಗ ಮೆಜರ್ಮೆಂಟ್ ಮಾಡಬೇಕಂದ್ರೆ ಸಾಮಾನ್ಯವಾಗಿ ಗೊತ್ತು, ಈ ಇಂಜಿನಿಯರಿಗೆ ತೋರಿಸ್ಕೊಳ್ಳುವ ಲೆಕ್ಕ ಮಾಡಬೇಕಂದ್ರೆ ಬೇರೆ ಕೆಲಸದವ್ರನ್ನ ಕರೀತಾರೆ, ಇಲ್ಲ ನನ್ನ ಹತ್ರ ಬಾ ಮೆಜರ್ಮೆಂಟ್ ಮಾಡಿಕೊಡು ಸ್ವಲ್ಪ ಅಂತ ಹೇಳ್ತಾರೆ. ಅವ್ರಿಗೆ ಅನಿಸಿದ್ದಿದೆ, ಅವರಿಗೆ ಎಜುಕೇಷನ್ ತಾನು ಕಲಿಬೇಕು ಅಂತ ತುಂಬ ಅನಿಸಿದ್ದಿದೆ.
ಅದಕ್ಕೋಸ್ಕರ ನನ್ನನ್ನು ಓದಿಸಿದ್ದು. ಹಾಗಾಗಿ ಅವರಿಗೆ ಜಾಸ್ತಿ ಇದೆ. 25 ವರ್ಷಗಳ ಹಿಂದೆ ಆದಂತ ಘಟನೆಯನ್ನ ಮತ್ತೆ ಮತ್ತೆ ನೆನಪು ಮಾಡುವವರು ಯಾರು? ನಾನೇ. ಯಾಕಂದ್ರೆ ನನಗೆ ಬೇಜಾರಾದಾಗೆಲ್ಲ ನಾನು ಅದನ್ನ ನೆನ್ಪು ಮಾಡ್ಕೊಳ್ತೀನಿ. ಹೆಚ್ಚಾಗಿ ನಾನೇ ನೆನ್ಪು ಮಾಡ್ಕೊಳ್ತಿರ್ತೀನಿ. ಯಾಕಂದ್ರೆ ನನಗೆ ಸಿಗ್ಲಿಲ್ಲ ಅನ್ನೋದಕ್ಕಿಂತ ಸಿಕ್ಕಿದ್ದು ಬೆಟರ್ ಆಗಿದೆ ಅನ್ಕೊಂಡಾಗ ನನ್ನ ಮನ್ಸು ಫ್ರೀ ಆಗ್ತದೆ. ಅದು ಅವ್ರಿಗೆ ಹೇಳ್ಕೊಳ್ಳದೆ ಇರ್ಬೋದು, ಬಟ್ ನನಗೆ 4 ಜನ ನೋಡುವಾಗ ಹಾ ನಾನು ಹೀಗಿರ್ಬೇಕಿತ್ತು, ಇನ್ನು ನನ್ನನ್ನು ಜಾಸ್ತಿ ಪ್ರೀತಿ ಮಾಡಬೇಕಿತ್ತು, ಇನ್ನು ನನ್ನನ್ನು ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು, ಅಲ್ಲಿ ಕರ್ಕೊಂಡೋಗ್ಲಿ, ಸಹಜವಾಗಿರತ್ತೆ. ಆವಾಗ ನನಗೆ ಇಂಥ ಗಂಡ ಸಿಗದೇ ಇದ್ದರೆ ಈಗ ನನಗೆ ಓದಲಿಕ್ಕೆ ಆಗ್ತಿರಲಿಲ್ಲ. ಒಂದು ಎಲ್ಲೋ ಯಾವುದೋ ಒಂದು ಮನೆಯಲ್ಲಿ ಗೃಹಿಣಿಯಾಗಿ ಮಕ್ಕಳು ಕೆಲಸ ಮಾಡಿಕೊಂಡು ಮನೆ ನೋಡ್ಕೊಂಡಿರ್ತಿದ್ದೆ. ಈಗೊಂದು ನಾನು ಗ್ರಾಮವನ್ನು ಪ್ರೊಪ್ರೇಟರ್ ಆಗಿ ಒಂದು ಸ್ಥಾನದಲ್ಲಿ ಕುತ್ಕೊಂಡಿದ್ದೇನೆ ಅಂತಂದರೆ ಅದು ನಾನು ಇವರಿಂದ ಅಂತ ಹೇಳ್ತೇನೆ. ಹಾಗಾಗಿ ನಾನು ಹಳೆಯದನ್ನು ನೆನೆಸ್ಕೊಳ್ತಾ ಇರ್ತೀನಿ, ಮಕ್ಕಳಿಗೂ ಸಹ ಹೇಳ್ತಾ ಇರ್ತೀನಿ. ಒಂದು ಊಟ ಪ್ರತಿದಿನ ಒಂದು ಊಟ ಮಾಡುವಾಗಾದರೂ ಸಹ ಬರ್ತದೆ, ಮಕ್ಕಳು ಹೇಳ್ತಾ ಇರ್ತಾರೆ, ಅಮ್ಮ ಇದು 15ನೇ ಸಲ ಆಯಿತು ನಾನು ಕೇಳಿದ್ದು. ಪ್ರತಿಯೊಂದು ಸಹ ಈಗ ಆಸೆ ಕರೆಕ್ಟ್ ಉತ್ತರ ಹೇಳಿದ್ರಿ ನೀವು. ಆಸೆ ನಮ್ಗಿಬ್ಬರಿಗೂ ಇಲ್ಲ ಅಂತ ಅವ್ರು ಹೇಳಿದ್ರು, ಒಂದು ಏನಾದರೂ ಇದ್ರೆ ಸ್ವಲ್ಪ ಅವರಿಗೆ ನನಗೆ ಜಾಸ್ತಿ. ಸರಿ, ನೀವು ಮೆಚ್ಚುವಂತ ಗುಣ, ನಿಮ್ಮಲ್ಲಿ ಮೆಚ್ಚುವಂತ ಗುಣ ನಿಮ್ಗೆ ಯಾವ್ದಂತ ಅವ್ರು ಹೇಳಿಲ್ಲ ಸರ್. ಆದ್ರೆ ಹೇಳದ್ರು ಕೂಡ ಗೊತ್ತಾಗತ್ತಲ್ವಾ, ಸನ್ನೆಯನ್ನು ಅರಿತು ನಡೆಯುವಳೆ ಸತಿ ಅಂದ್ರೆ ಇದೆ. ಅವ್ರಿಗೊಂದು ಡಿಸ್ಕ್ ಪ್ರಾಬ್ಲಮ್ ಇತ್ತು, ಮಗುವಿನ ತರ ಅವರ ಆರೈಕೆಯನ್ನು ಮಾಡಿದ್ರು. ಅದು ಬಹಳ ಅವರಿಗೆ ಮೆಚ್ಚುಗೆ ಇದೆ. ಅವರು ಆ ಮಾತನ್ನು ಹೇಳುವಾಗ ಅವರ ಕಣ್ಣುಗಳು ಒದ್ದೆ ಆದವು. ಅದು ಏನಂದ್ರೆ ಸರ್, ಅದು ನನ್ನ ಪ್ರಕಾರ ನನ್ನದು ಮೆಚ್ಚುಗೆ ಅಲ್ಲ, ಯಾಕಂದ್ರೆ ಅದು ನನ್ನ ಕರ್ತವ್ಯ. ಪ್ರತಿ ಗಂಡ ದುಡ್ಕೋ ಬಂದಾಗ ನೋಡ್ಕೊಳ್ಳುವಂತಲ್ಲ, ಮಗುವಿನ ಹಾಗೆ ಆರೈಕೆ ಮಾಡಿದೀರಿ, ಅದು ಅಂಡರ್ಲೈನ್ ಮಾಡಬೇಕು. ಅದೇ ಮಗುವಿನ ಹಾಗೆ ಆರೈಕೆ ಮಾಡೋದು ಕರ್ತವ್ಯ, ನಿಮ್ಗೆ ಏನಾದರೂ ಅವರೇ ನೋಡ್ಕೊಳ್ಬೇಕು. ಅಲ್ಲ ಹಾಗೆಲ್ಲ, ಈಗ ಆರೈಕೆ ಮಾಡುವಾಗ ಪ್ರತಿಯೊಬ್ಬರನ್ನು ನಾವು ಆರೈಕೆ ಮಾಡುವಾಗ ಒಂದು ಮಗುವಿನ ಥರವೇ ನೋಡ್ಕೊಳ್ಬೇಕು. ನನ್ನ ಮಕ್ಕಳಾಗಿರಲಿ ಅದು ಗಂಡ ಆಗಿರಲಿ, ಹೆಲ್ತ್ ವಿಷಯ ಬಂದಾಗ ಮಗುವಿನ ಥರ ಆರೈಕೆ ಅಂತ ಅಂದರೆ ತುಂಬ ಕೇರ್ಫುಲ್ ಆಗಿ ನೋಡ್ಕೊಳ್ಳೋದು. ಹಾಗಾಗಿ ಅದು ಸಹಜವಾಗಿ ಬರುತ್ತೆ ನೋಡ್ಕೊಳ್ಳಿಕ್ಕೆ, ಯಾಕಂದ್ರೆ ಅವರು ತುಂಬಾ ರಿಸ್ಕ್ ತೆಗೆದುಕೊಂಡು ನಿಮ್ಮನ್ನ ಮದುವೆ ಆಗಿದ್ದಾರೆ. ಹೌದು, ಅದೆಲ್ಲದಕ್ಕಿಂತ ನನಗೆ ಆಧಾರವೇ ಅವರು. ಸರಿ, ಮಕ್ಕಳ ಬಗ್ಗೆ ಕನಸುಕೊಳ್ಳುವವರು ಯಾರು? ಅವ್ರು ಹೇಳಿದ್ರು, ನಾವಿಬ್ರು ನಮ್ಗೆ ಏನು ಆಗ್ಲಿಲ್ವೋ ನಾವು ಅವರಿಗೆ ಅವರಲ್ಲಿ ನೋಡ್ತೇವೆ, ಆದ್ರೆ ಫೋರ್ಸ್ ಇಲ್ಲ, ಅವ್ರು ಏನ್ ಮಾಡ್ತಾರೆ ನಮ್ಗೆ ಅದರ ಸಪೋರ್ಟ್ ಇದೆ, ನಮ್ಮಿಂದಷ್ಟು ಸಾಧ್ಯವಿದೆ ನಾವು ಮಾಡ್ತೇವೆ. ಕೊನೆಯ ಪ್ರಶ್ನೆ, ಈ ಘಟನೆ 25 ವರ್ಷಗಳ ಹಿಂದಿನ ಘಟನೆ ನೆನಪು ಮಾಡೋದು ಯಾರು ಅಂತ ಅವ್ರು ಹೇಳಿದ್ರು, ನಾವು ಯಾವುದು ನೆನಪು ಮಾಡೋಲ್ಲ, ನಮ್ದು ಹೊಸ ಜೀವನ ಮಾಡ್ತಾ ಇದ್ದೀರಿ. ನೀವು ಸಡನ್ ಹೇಳ್ತೀರಿ, ನಾವು ಪುನಃ ಪುನಃ ಅದನ್ನೇ ಹೇಳ್ತೀವಿ, ನಾನು ನೆನಪು ಮಾಡ್ಕೊಳ್ತಾ ಇರ್ತೇನೆ. ಸರಿ, 96% ನಿಮ್ಮ ಅನ್ಯೋನ್ಯತೆ ಇದೆ, ಅದು ನಾವು ಯಾರು ಎಂತ ಹೇಳಲಿಕ್ಕೆ ಆಗುದಿಲ್ಲ, ನಿಮ್ಮ ಲೈಫ್ ನಿಮ್ದು. ಹೌದು. ಸರಿ, ಈಗ ಶೇವಿಂಗ್ ಮಾಡ್ಲಿಕ್ಕೆ ಸಾಗರದಲ್ಲಿ ಇವರ ತಮ್ಮನೊಟ್ಟಿಗೆ MIT ಹೋಗಿದ್ದು, ಶೇವಿಂಗ್ ಗಿವಿಂಗ್ ಮಾಡ್ಕೊಂಡು ಮತ್ತೆ ಹಾಲಿಗೆ ಹೋದ್ವಿ, ಅಲ್ಲಿ ಒಳ್ಳೆ ಇಡ್ಲಿ ವಡೆ ಮಾಡಿದ್ರು, ಎರಡೆರಡು ಮತ್ತೆ ತಿಂದ್ವಿ, ಬೆಳಗ್ಗೆ ಅವಲಕ್ಕಿ ಚಹಾ ಆಗಿತ್ತು, ನೆಕ್ಸ್ಟ್ ಮತ್ತೆ ಒಂದ್ ಎರಡು ಇಡ್ಲಿ ಒಂದೆರಡು ವಡೆ. ಬ್ಯಾಟಿಂಗ್ ಒಳ್ಳೆ ಅವಾಗ ತಿನ್ನೋದು ಭಾರಿ ಹುಚ್ಚು ಸರ್, ಯಾರು ಎಲ್ಲಿಗೆ ಕರೀತಾರೆ ಸೀದಾ ಹೋಗುದೆ ಊಟಕ್ಕೆ, ಯಾರಿಗೆ ಏನು ಕೇಳುದಲ್ಲ, ಹೊಟ್ಟೆ ತುಂಬಿದ್ರೆ ಆಯ್ತು ನಮಗೆ, ಆಮೇಲೆ ಆಮೇಲೆ ನೋಡುವ ಅಂತ. ರಾತ್ರಿ ಇಡೀ ನಿದ್ದೆ ಇಲ್ಲ, ಶೇವಿಂಗ್ ಎಲ್ಲ ಬಂದಿದ್ದು ಮದ್ವೆ ಊಟಕ್ಕೋಸ್ಕರ ಬಂದೆ. ಒಳ್ಳೆ ರೀತಿಲಿ ಒಂದು ತಿಂಡಿ ಕೊಟ್ರು, ತಿಂಡಿ ತಿನ್ಕೊಂಡು ಸೀದಾ ಹೋಗೋ ಅನ್ಕೊಂಡು ಕೂತ್ಕೊಂಡು ತೂಗುಡಿಸ್ತಾ ಇದ್ವಿ. ಅಲ್ಲಿ ಮದುವೆ ಮನೇಲಿ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾ ಕಿವಿಗೆ ಬಂದು ಕೇಳಿತು, ಇಲ್ಲ ಹುಡುಗ ಇಲ್ಲ ಅಂತೆ. ಹೌದಾ, ಎಂತಾಯ್ತಂತೆ ಮುಂದೆ? ಮುಂದೆ ತುಂಬಾ ಇವರ ಮನೆಯಲ್ಲಿ ತುಂಬಾ ಓಡಾಡ್ತಾ ಇದ್ರು ಮಾವನವರೆಲ್ಲ. ಇವ್ರ ಮಾವನದ ಒಂದು ಇಬ್ರು ಮಾವನದ್ರದ್ದು ಪರಿಚಯ ಇತ್ತು ನನಗೆ, ಯಾಕೆಂದ್ರೆ ಅವ್ರು ಮಣಿಪಾಲ ಬರ್ತಿದ್ರು. ಅವಾಗ ಬಂದಾಗೆಲ್ಲ ಮಾತಾಡಿಸ್ತಿದ್ರು, ತುಂಬಾ ಅನ್ಯೋನ್ಯತೆ ಇತ್ತು, ತುಂಬಾ ಅಂದ್ರೆ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾ ಇದ್ರು. ನಾವು ಹಾಗಾಗಿ ತುಂಬಾ ಹೊಂದಾಣಿಕೆ ಕೇಳಿದ್ವಿ ಅವ್ರ ಮನೇಲಿ. ಕೇಳಿದೆ ಏನಾಯ್ತು ಅಂತ. ಇಲ್ಲ ಈಗ ಹೀಗಾಗ್ಬಿಟ್ಟಿದೆ, ಎಂತ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅಂತೇಳಿ. ಮತ್ತೆ ಇವರ ಫ್ಯಾಮಿಲಿಯಲ್ಲಿ ಯಾರೋ ಒಂದು ಒಬ್ರು ನಾನು ಮದ್ವೆ ಆಗ್ತೀನಿ ಅಂತೇಳಿ ಅವ್ರು ರೆಡಿ ಆದ್ರು. ಅವರು ರೆಡಿ ಆಗ್ತಾ ಇದ್ರು ರೆಡಿ ಆದದ್ದೇ ಬಂತು. ಮತ್ತೆ ಆ ಬಟ್ಟೆ ಇಲ್ಲ, ಆ ಬಟ್ಟೆ ಉಡ್ಸಿದ್ದೇ ಬಂತು, ಹೋಗಿ ಕಚ್ಚೆ ಪಂಚೆ ಉಡ್ಸಿದ್ ನಾವೇನೆ, ಮತ್ತೆ ಬಿಚ್ಕೊಂಡು ಬಂದ್ವಿ. ಅವ್ರು ಆಗುದಿಲ್ಲ ಅಂತ ಆಯ್ತು, ಇನ್ನೊಬ್ರಿಗೆ ಆಗುದು ಅಂತ ಆಯ್ತು, ಕಡೆಗೆ ಅವ್ರದ್ದು ಅದೇ ಆಟ ಶುರು ಆಯ್ತು. ಕಡೆಗೆ ನೋಡಿ ನಮಗೆ ಸ್ವಲ್ಪ ಹೆಂಗಳು ಅಂತಾರಲ್ಲ ಹಾಗೆ, ಎಂತ ಆಗ್ತದೆ ಎಂತ ಆಗ್ತದೆ ಎಂತ ಆಗ್ಬೋದು,
ನಾನು ನನ್ನ ಕೈಯಿಂದ ಅಥವಾ ಯಾರು ಸಹ ನನಗೆ ಫೋರ್ಸ್ ಮಾಡಲಿಲ್ಲ ಆಗಿನ ಕಾಲದಲ್ಲಿ, ಎಲ್ಲರೂ ತುಂಬ ಅನ್ಯೋನ್ಯ ಹೇಳಿದ್ರು, ಅವರು ಕೂಡ ಹೇಳ್ತಿದ್ದು ಇಷ್ಟೇ, ಮಗ ನಿಮ್ಮ ಮುಂದೆ ಬರೆದು ಬಂದದ್ದು ಖುಷಿ ಇದೆ, ನಾನೀಗ ಮುಂದೆ ನಾನು ಮದುವೆ ಮಾಡ್ಕೊಳ್ತೇನೆ ತೊಂದರೆ ಇಲ್ಲ, ಅವ್ರಿಗೆ ಖುಷಿ ಇದೆ, ಆದರೆ ಮುಂದಾಗುವ ಅನಾಹುತಕ್ಕೆ ಹೊಣೆ ನೀನಾಗ್ತಿ, ಯೋಚನೆ ಮಾಡು. ಈಗ ನಮ್ಮ ಫ್ಯಾಮಿಲಿಯಲ್ಲೇ ಆಗುವವರೇ ಎಲ್ಲ ಫ್ಯಾಮಿಲಿಯಲ್ಲೇ, ಅವಳು ಹುಟ್ಟಿದಾಗಿನಿಂದ ಹಿಡಿದು ಇಲ್ಲಿವರೆಗೂ ನೋಡಿದವರೇನೆ ಆಗ್ತೇನೆ ಆಗುದಿಲ್ಲ ಆಗ್ತೇನೆ ಆಗುದಿಲ್ಲ ಅಂತ ಎರಡು ಸರಿ ಮಾಡಿ ಹೋದ್ರು. ಇನ್ನು ನಿನ್ನ ಪರಿಸ್ಥಿತಿ ಹೇಗಿರ್ಬೋದು? ಯಾಕೆಂದ್ರೆ ನಾನಿರೋದೆ ಇನ್ನೊಬ್ರು ಮನೆಯಲ್ಲಿ, ಈ ಮೂಮೆಂಟ್ ನಲ್ಲಿ ಅವಳಿಗೆ ಬಾಳ್ ಕೊಡಬಹುದು, ನಾಳೆ ಎದುರಿಸುವುದು ಹೇಗೆ ಯೋಚನೆ ಮಾಡಿದ್ರು, ಅವ್ರು ಯೋಚನೆ ಮಾಡಿದ್ರು, ನೀವು ಏನು ಯೋಚನೆ ಮಾಡಿದ್ರೆ ಆದದ್ದು ಆಗ್ತದೆ, ಆಗಿದ್ದಾಗ್ತದೆ. ನಮ್ಮಲ್ಲಿ ಯಾವುದೇ ರೀತಿ ಇದಿರ್ಲಿಲ್ಲ. ನನಗೇನಂದ್ರೆ ನನ್ನ ಈಗ ಒಬ್ಬ ಮನುಷ್ಯನಾಗಿ ಒಬ್ಬ ಮಾನವೀಯತೆಯಲ್ಲಿ ನೋಡ್ಬೇಕು ಫಸ್ಟ್. ಇದೇ ಎಲ್ಲರಿಗೂ ಮಾಡ್ಲಿಕ್ಕೆ ಆಗಲ್ಲ, ಈಗ ಒಂದ್ ಮದುವೆ ಹೋದೆ ಇನ್ನೊಂದ್ ಮದುವೆ ಹೋದೆ ಅದೇ ತರ ಆಯ್ತಂದ್ರೆ ಮಾಡ್ಕೊಳ್ಳಿಕ್ ಆಗುದಿಲ್ಲ. ಬಟ್ ಆ ಕ್ಷಣಕ್ಕೆ ಇದು ಸರಿಯೋ ತಪ್ಪು ಅದು ನನಗೆ ಗೊತ್ತಿಲ್ಲ, ಬಟ್ ಆಗದ್ದಾಗ್ಲಿ ಒಬ್ರು ಯಾರು ಆ ಮದುವೆ ಮನೆ ವಾತಾವರಣ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ವೇಳೆ ಅವಳದು ಮದುವೆ ಸ್ಟಾಪ್ ಆಗಿತ್ತು ಅಂತಂದ್ರೆ ಒಂದು ಎರಡು ಮೂರು ಜನ ಅಂತೂ ಖಾಲಿ ಆಗ್ತಿದ್ರು. ಯಾಕೆಂದ್ರೆ ನನಗೆ ಗೊತ್ತಿತ್ತು ಅವ್ರು ಅಷ್ಟು ಸೆನ್ಸಿಟಿವ್ ಇದ್ದಾರೆ. ಸೆನ್ಸಿಟಿವ್ ಅಲ್ಲ, ಅಲ್ಲಿ ಹೆಣ್ಣಿನ ಬಾಳು, ಇನ್ನೊಂದು ಪ್ರಪೋಸಲ್ ಬರುತ್ತೆ, ಈಗ ಒಂದು ಬಸ್ ತಪ್ಪಿದ್ರೆ ಇನ್ನೊಂದು ಬಸ್ ಬರ್ತದೆ, ಒಂದು ಟ್ರೈನ್ ಹೋದ್ರೆ ಇನ್ನೊಂದು ಟ್ರೈನ್ ಬರುತ್ತೆ. ಆದ್ರೆ ಮರ್ಯಾದೆ ಪ್ರಶ್ನೆ, ಅದರಲ್ಲಿ ತಾಯಿ ತುಂಬಾ ಸೆನ್ಸಿಟಿವ್. ಖಾಲಿ ಅಂದ್ರೆ ಅದು ಎಂತದು, ಆಕಸ್ಮಿಕವಾಗಿ ಅಲ್ವಾ ಅಥವಾ ಏನು ಅನಾಹುತ ಕೂಡ ಮಾಡ್ಕೊಳ್ಳುವಂತ ಪರಿಸ್ಥಿತಿನೇ ಇತ್ತು ಅಲ್ಲಿ. ಅದನ್ನ ನೋಡಿದೆ, ಯಾಕೆಂದ್ರೆ ಎರಡು ಮದುವೆ ನಡೀತಿರುವ ಜಾಗದಲ್ಲಿ ಒಂದು ಹುಡುಗ ಹುಡುಗಿ ಉಂಟು, ಇನ್ನೊಂದು ಹುಡುಗಿ ಮಾತ್ರ ಉಂಟು, ಹುಡುಗ ಇಲ್ಲ. ಇಲ್ಲಿ ಬಂದವರು ಆಗೋ ಮದುವೆ ಕಡೆ ಗಮನ ಕೊಡುವುದಿಲ್ಲ, ನಿಂತ ಮದುವೆ ಕಡೆ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಇಡೀ ಬಿಳಿ ಗೋಡೆಯಲ್ಲಿ ಒಂದು ಚುಕ್ಕಿ ಇದ್ರೆ ಇಂಜಿನಿಯರ್ ಬಂದು ಹೇಳ್ತಾರೆ ಅದೇ ಯಾಕೆ ಅವನಿಗೆ ಇಡೀ ಗೋಡೆ ಕಾಣುವುದಿಲ್ಲ, ಕಾಯ ಚುಕ್ಕಿ ಮಾತ್ರ ಕಾಣುದು. ಸರಿ, ನೀವು ದೇವರ ಮೇಲೆ ಭಾರ ಹಾಕಿ ಈಗ ವರನ ಸ್ಥಾನದಲ್ಲಿ ಕೂತ್ಕೊಂಡ್ರು. ವರನ ಸ್ಥಾನದಲ್ಲಿ ಕೂತ್ಕೊಳ್ಳುವ ಮೊದಲು ಇವರನ್ನ ಕರೆದು ಇವರ ಮನೆಯವರನ್ನೆಲ್ಲ ಹೊರಗಡೆ ಕಳಿಸಿ, ಈಗ ಮನೆ ಹೇಗಿತ್ತು ಅಂದ್ರೆ ಈಗ ಒಂದು ರೂಮ್ ಅಲ್ಲಿ ಕೂರ್ಸ್ಕೊಂಡದ್ದು. ಮಾಡರ್ನ್ ಮದುವೆ ಆಯ್ತು, ಮಾಡರ್ನ್ ಮದುವೆ ಅಲ್ಲ, ಅವಾಗ ನಮಗೆ ಮೆಂಟಾಲಿಟಿ ಸ್ವಲ್ಪ ತುಂಬಾ ಚುರುಕಾಗಿತ್ತು, ಸ್ಟ್ರಾಂಗ್ ಇತ್ತು, ಮತ್ತೆ ಹಾರ್ಡ್ ವರ್ಕ್ ಮಾಡ್ತೀರಿ ನೀವು. ನಮ್ಮ ಧೈರ್ಯ ಹೇಗಿತ್ತು ಅಂದ್ರೆ ನಾನು ಎಲ್ಲವನ್ನು ಫೇಸ್ ಮಾಡುವ ರೆಡಿ ಇದ್ದೇನೆ, ನಾನು ಏನ್ ಬೇಕಾದ್ರೂ ನಾನು ಫೇಸ್ ಮಾಡ್ತೇನೆ. ಬಟ್ ಮುಂದೆ ಆಗೋದಕ್ಕೆ ನೀನ್ ಸಪೋರ್ಟ್ ಆಗಿರ್ಬೇಕಲ್ಲ. ಹಾಗಾಗಿ ತಾಯಿ ತಂದೆ ಅಕ್ಕ ಎಲ್ಲರನ್ನು ಹೊರಗಡೆ ಕಳಿಸಿ ಎಲ್ಲ ಬಾಗಿಲಲ್ಲೇ ನಿಂತ್ಕೊಂಡಿದ್ದಾರೆ. ಒಂದು ಚೇರ್ ಹಾಕಿ ಮುಂದೆ ಎದುರು ಹೀಗೆ ನಮ್ಮ ಆಗಿ ಕೂರಿಸ್ಕೊಂಡು ಕೇಳಿದ್ದು, ನಾನು ಮದುವೆ ಆಗ್ಲಿಕ್ಕೆ ರೆಡಿ ಇದ್ದೇನೆ. ಮುಂದೆ ಆಗುವ ಫೇಸ್ ಅಂದ್ರೆ ಏನೇ ಕಷ್ಟ ಬಂದರೂ ನಾನು ನಿನ್ನನ್ನಂತೂ ಬಿಟ್ಕೊಡೋದಿಲ್ಲ, ನನ್ನ ಒಟ್ಟಿಗೆ ಬದುಕುವ ಧೈರ್ಯ ನಿನಗಿದ್ರೆ ಮಾತ್ರ ಹಾ ಹೇಳು, ನನ್ನೊಟ್ಟಿಗೆ ಬದುಕ್ತೇನೆ ಅನ್ನೋ ಧೈರ್ಯ ನಿನಗಿದ್ರೆ ಹಾ ಹೇಳು, ನಾನು ರೆಡಿ ಇದ್ದೇನೆ. ಮುಂದೆ ಆಗುವ ಅನ್ನೋ ಹತ್ರ ನಾ ಎಂತಾದರೂ ನಾನು ರೆಡಿ ಇದ್ದೇನೆ ಫೇಸ್ ಮಾಡಲಿಕ್ಕೆ. ಬಟ್ ನಿನ್ನದೇ ತೀರ್ಮಾನ, ಗಟ್ಟಿ ತೀರ್ಮಾನ ನಿಂದಿರಬೇಕು. ಏನಿತ್ತು ನಿಮ್ದು ಡಿಸಿಷನ್, ಇಮಿಡಿಯೇಟ್ ಆನ್ಸರ್? ನಾನು ಓಕೆ ಹೇಳಿದೆ. ನನಗೆ ಆ ಟೈಮಲ್ಲಿ ಏನೂ ತಲೆಗೆ ಹೋಗಲಿಲ್ಲ, ಅಂದರೆ ನನಗೆ ಅಲ್ಲಿ ಮದುವೆ ನಿಲ್ತದೆ ಅಂತ. ನಂದು ಮದುವೆ ನಿಂತರೆ ನನ್ನ ಮಾವನ ಸಹ ನಿಲ್ತದೆ ಅಲ್ಲಿ, ಅಂದರೆ ಒಂದು ಅಂದರೆ ನಮ್ಮದು ತುಂಬ ವರ್ಷ ಆಗಲಿ ಅಂತ. ಅಂದರೆ ಆವಾಗೆಲ್ಲ ಅಂದರೆ ನನ್ನ ತಂದೆ ತಾಯಿ ಅಷ್ಟು ಒಳ್ಳೆ ಸ್ಥಿತಿಯಲ್ಲಿರಲಿಲ್ಲ. ಮಾವ ಮದುವೆ ಅಂದ್ರೆ ನನ್ನ ಮದುವೆದು ಖರ್ಚು ಸಹ ನೋಡ್ಕೊಂಡು ಅವ್ರು ಮದುವೆ ಆಗ್ಲಿಕ್ಕೆ ಹೊರಟಿದ್ದೆ. ಯಾಕೆಂದ್ರೆ ಎರಡು ಖರ್ಚು ಹೋಗ್ತದೆ, ನನ್ನ ತಂದೆ ತಾಯಿಗೆ ಸ್ವಲ್ಪ ಹೆಲ್ಪ್ ಆಗ್ತದೆ, ನಾನ್ ಸಹ ಒಂದು ಮುದ್ದಿಂದ ಅವರು ಸೊಸೆ ಅವರು. ಮತ್ತೆ ನಮ್ಮಲ್ಲಿ ತುಂಬಾ ವರ್ಷ, ನನ್ನ ಚಿಕ್ಕಮ್ಮನ ಮದುವೆ ಆದ ನಂತರ ನಮ್ಮ ಫ್ಯಾಮಿಲಿಯಲ್ಲಿ ಮದುವೆ ಆಗಿರ್ಲಿಲ್ಲ, ನಮ್ಮದೇ ಫಸ್ಟ್ ಮದುವೆ ಅಂತ ಒಂದು. ಅದು ಸಹ ನನ್ನ ಮಾವ ಆವಾಗಿನ 25 ಇಯರ್ಸ್ ಬ್ಯಾಕ್ ನನ್ನ ಇಷ್ಟ ಅಂತ ಹೇಳಿ ತೀರ್ಥಹಳ್ಳಿಯಿಂದ ಸಾಗರಕ್ಕೆ ವಿಡಿಯೋದವರನ್ನ ಕರೆಸಿದ್ರು. ಆವಾಗ ವಿಡಿಯೋ ಎಲ್ಲ ಇರಲಿಲ್ಲ, ಜಸ್ಟ್ ಫೋಟೋ ಒಂದು ತೆಗಿತಿದ್ರು ಅಷ್ಟೇ. ನನಗೋಸ್ಕರ ವಿಡಿಯೋದವರನ್ನು ಕರೆಸಿದ್ರು, ದೊಡ್ಡ ಹಾಲ್ ಬುಕ್ ಮಾಡಿದ್ರು, ಮನೆಯೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಏನಂದ್ರೆ 25 ಇಯರ್ಸ್ ಬ್ಯಾಕ್ ಅದನ್ನು ನೋಡಿದ್ದಿದ್ರು, ಈಗ ಡೆಕೋರೇಷನ್ ಅವರು ಏನೂ ಅಲ್ಲ. ಒಂದು ವಾರದಿಂದ ಫುಲ್ ಮನೆ ಡೆಕೋರೇಷನ್, ಆವಾಗ ಬರೀ ಬಣ್ಣದ ಕಾಗದಿಂದ ಡೆಕೋರೇಷನ್ನು. ಒಂದು ದಿನಕ್ಕೆ 5-6 ಜನ ವರ್ಕ್ ಮಾಡ್ತಾ ಇದ್ರು, ಒಂದು ವಾರ ತಗೊಂಡಿದ್ದಾರೆ. ಒಂದೊಂದು ರೂಮಿಗೆ 2-3 ದಿನ ತಗೊಂಡಿದ್ದಾರೆ, ನೈಟ್ ಫುಲ್ ಡೆಕೋರೇಷನ್ ನನಗೋಸ್ಕರ. ಅಂಥ ಸಿಚುವೇಷನಲ್ಲಿ ಮದುವೆ ನಿಂತರೆ ಮಾಡಿದ್ದೆಲ್ಲ ವೇಸ್ಟು. ಅಂದರೆ ನಮ್ಮ ಅನುಕೂಲ ಪರಿಸ್ಥಿತಿಯೇನಿರಲಿಲ್ಲ, ನನ್ನ ಮಾವಸ ಎಲ್ಲ ಸಾಲ ಮಾಡಿಯೇ ಮಾಡಿದವ್ರು, ನನಗೆ ಗೊತ್ತು. ಒಟ್ಟು ನಿಮ್ಮ ಖುಷಿಗೋಸ್ಕರ ಇದೆಲ್ಲ ಮಾಡಿದ್ದಾರೆ, ಮಾಡಿರಬೇಕಾದ್ರೆ. ಮಂಜುನಾಥ್ರವರೇ, ಈಗ ಆ ಸಮಯದಲ್ಲಿ ನಿಮ್ಮನ್ನು ಸಾಕಿದಂಥ ರಾಮಣ್ಣನವರು, ನಿಮ್ಮ ಫ್ಯಾಮಿಲಿ ಎಂತ ತಲೆಗೆ ಬರಲಿಲ್ಲ? ಇಲ್ಲ, ಅವ್ರದ್ದು ತುಂಬ ನೆನಪಾಯ್ತು. ಯಾಕೆಂದ್ರೆ ರಾಮಣ್ಣನವ್ರದೇ ತುಂಬ ನೆನಪಾಗಿದ್ದು. ತಾಯಿ ಇದ್ರು ಸ್ವಲ್ಪ ಹುಷಾರಿರಲಿಲ್ಲ, ಆಗ್ಲೆಲ್ಲ ಸ್ವಲ್ಪ ಸೀರಿಯಸ್ ಆಗಿತ್ತು ಅವರು. ಅವ್ರ ತಾಯಿ 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 ಮನೇಲಿದ್ರು ಅವರು. ಹಾಗಾಗಿ ನನಗೆ ನನ್ನ ಫ್ಯಾಮಿಲಿಗಿಂತನೂ ಹೆಚ್ಚಿಗೆ ನೆನಪಾಗಿದ್ದು ಇವರೊಬ್ಬರನ್ನೇ. ಆದರೆ ಹೇಳುವ ಅನ್ಲಿಕ್ಕೆ ಫೋನ್, ಅದೇ ಅವಾಗೆಲ್ಲ ಲ್ಯಾಂಡ್ ಫೋನ್, ಅದು ಯಾರ ಮನೆಯಲ್ಲೂ ಇಲ್ಲ, ಅಂಥ ಸೌಲಭ್ಯಗಳು ಇರಲಿಲ್ಲ. ಆದರೆ ಒಂದು ಧೈರ್ಯ ಇತ್ತು, ಅವರು ಕಲಿಸಿದ್ದೇನೆಂದರೆ ಯಾರಿಗೂ ಅನ್ಯಾಯ ಮಾಡಬೇಡ, ಸಾಧ್ಯವಾದರೂ ಉಪಕಾರ ಮಾಡು.
ನಿನ್ನಲ್ಲಿ ಏನಾದರೂ ಕೊಡ್ಲಿಕ್ಕೆ ಆಗ್ತದ ಅಥವಾ ನಿನ್ನಿಂದ ಏನಾರ ಇದು ಮಾಡ್ಲಿಕ್ಕೆ ಆಗ್ತದ ಅದನ್ನು ಮಾಡು ಅಂತೇಳಿ. ಅದೊಂದು ಧೈರ್ಯ ಇತ್ತು, ನಾನು ಮಾಡಿಕೊಂಡ್ರು ಅವರು ನನ್ನನ್ನು ಒಪ್ಕೊಳ್ತಾರೆ. ಇವತ್ತು ತಪ್ಪು ಅಂತ ಅನ್ನಿಸ್ಬೋದು, ಇವತ್ತೆಲ್ಲ ನಾಳೆ ಒಪ್ಕೊಳ್ತಾರೆ, ಒಪ್ಪಿಸುವ ಜವಾಬ್ದಾರಿ ನಂದು ಅಂತೇಳಿ. ಯಾಕೆಂದರೆ ಸಾಧಾರಣ ಒಂದು ಅವರು ನೋಡಿದಾಗ 21 ವರ್ಷನೂ ಸಹ ಅವರೊಟ್ಟಿಗೆ ಬೆಳೆದು ಇದ್ದಿದ್ದರಿಂದ ಅವರ ಮನೆಯ ವಾತಾವರಣ ಮತ್ತು ಅಲ್ಲಿ ನಾನು ಇದ್ದ ಇದು ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಒಪ್ಕೊಳ್ಬಹುದು. ಸಿನಿಮಾ ನೋಡಿದ್ರೆ ಇಲ್ಲ ಸರ್, ಸಿನಿಮಾ ಸಿಕ್ಕಾಪಟ್ಟೆ ನೋಡ್ತಿದೀವಿ ವಾರಕ್ಕೆ ದಿನ ಇಲ್ಲ ನೋಡಿಲ್ಲ ಅಲ್ಲ ಈಚೆ. ಅವಾಗ ಆಗಿತ್ತಂತೆ ಮಣ್ಣಿನ ದೋಣಿ ಅಂತ ಒಂದು ಪಿಕ್ಚರ್ ರಿಲೀಸ್ ಆಗಿತ್ತಂತೆ. ಸೊ ನಾವು ನೋಡ್ಲಿಕ್ಕೆ ನಮಗೆ ಹಗಲು ರಾತ್ರಿ ಕೆಲಸ ಇರ್ತಿತ್ತು, ಪಿಕ್ಚರ್ ಕಡೆ ಗಮನ ಬಾರಿ ಕಡಿಮೆ. ಇದ್ರಲ್ಲಿ ಇದ್ದು ಫಿಲ್ಮ್ ಎಲ್ಲ ಇತ್ತು, ಬಟ್ ಆ ತರ ಮದುವೆ ಆಯ್ತು, ಮಾಂಗಲ್ಯ ಕಟ್ಟಿದ್ದೀರಿ, ಎಲ್ಲಿ ಹೋದ್ರಿ ಇಡ್ಕೊಂಡು? ಇಡ್ಕೊಂಡು ಎಲ್ಲೂ ಹೋಗ್ಲಿಲ್ಲ, ಇವಳನ್ನ ಅಲ್ಲೇ ಮನೆಯಲ್ಲಿ ಬಿಟ್ಟದ್ದು ಸೀದಾ ನಾನು ಒಬ್ಬನೇ ಬಂದದ್ದು. ನಿಮ್ಮ ಫಸ್ಟ್ ನೈಟ್ ಬಸ್ನಲ್ಲಿ? ಬಸ್ನಲ್ಲೇ ಫಸ್ಟ್ ನೈಟ್ ಅಲ್ಲ ಸರ್, ಆ ನೈಟ್ ಜರ್ನಿ ಶಿವಮೊಗ್ಗ ಬಂದೆ. ಶಿವಮೊಗ್ಗದಲ್ಲಿ ಒಂದು ಅವರ ತಂಗಿ ಅಲ್ಲೇ ಇದ್ದದ್ರು, ಅವ್ರ ಟೀಚರ್ ಅವರು ಕೊಳಂದರಲ್ಲಿ ಟೀಚರ್ ಆಗಿದ್ರು ಅವರು. ಅವ್ರ ಮನೆಗೆ ಬಂದು ಅವ್ರಿಗೆ ಫಸ್ಟ್ ಮ್ಯಾಟ್ರ್ ಹೇಳಿದೆ, ಈಗೀಗ ಆಗಿದೆ ನಾನು ಬೆಳಗ್ಗೆ ಊರಿಗೆ ಹೋಗ್ತೀನಿ ಅಂತ ಸೀದಾ ಉಡುಪಿಗೆ ಬಂದೆ. ಉಡುಪಿಗೆ ಬಂದಾಗ ಇಲ್ಲಿ ರಾಮಣ್ಣನವರ ಮೊದಲ ರಿಯಾಕ್ಷನ್ ಏನು? ಅವ್ರು ಮಾಲೆ ಹಾಕಿದ್ರು, ಮಾಲೆ ಹಾಕಿದ್ರೆ ಮಾತ್ರ ಸಿಕ್ಕಾಬಟ್ಟೆ ಇತ್ತು ರಿಯಾಕ್ಷನ್. ಅವ್ರ ನಂದ ನಸೀಬಕ್ಕೆ ಅವರು ಫುಲ್ಲು ಶಬರಿಮಲೆ ಯಾತ್ರೆ ಮತ್ತೆ ಮನೆಯಲ್ಲಿ ಅವ್ರ ಹೆಂಡತಿ. ಇದು ಅವರು ಮಾಲೆ ಹಾಕಿರೋದು, ನೀವು ಇನ್ವಿಟೇಷನ್ ಇಲ್ಲದೆ ಆ ಮದುವೆಗೆ ಹೋಗುವುದು, ಅಲ್ಲಿ ಹಾಲ್ ಹುಡುಕುವುದು, ಅಲ್ಲಿ ಪರಿಸ್ಥಿತಿ ನೋಡಿ ನೀವೇ ಈ ವ್ಯವಸ್ಥೆಗೆ ಕಾರಣ ಆಗುವುದು, ಇದೆಲ್ಲಿಯೋ ಋಣಾನುಬಂಧ ಅಂತ ಹೇಳಿ ಅನಿಸ್ಕೊಳ್ಳೋದು ಮೇ ಬಿ ಆಗಿರೋದಕ್ಕೋಸ್ಕರನೇ ಹೇಳೋದು. ಯಾಕೆಂದ್ರೆ ಇನ್ವಿಟೇಷನ್ ಇಲ್ಲದೆ, ಅಡ್ರೆಸ್ ಗೊತ್ತಿಲ್ಲದೆ, ಯಾರು ಏನು ಅನ್ನೋದು ಗೊತ್ತಿಲ್ಲ, ಪರಿಚಯ ಇಲ್ಲ. ಬೆಳಗಿನ 4 ಗಂಟೆ ನಾನು ಹೋಗಿ ಅಲ್ಲಿ ಇಳಿಬೇಕಾದ್ರೆ ಅಲ್ಲಿ ಹೋಗಿ ಇಳಿಯುವಾಗ ಒಂದೇ ಶಬ್ದ ಕೇಳ್ತಾ ಇದ್ದದ್ದು, ಶಬರಿಮಲೆ ಮಾಲೆ ಹಾಕಿದವ್ರದೆಲ್ಲ ಸ್ವಾಮಿ ಅಂತ ಕೂಗ್ತಿರ್ತಿದ್ರು. 4 ಗಂಟೆ ಪೂಜೆ ಆಗ್ತದೆ, ಅಲ್ಲಿಂದ ನಡ್ಕೊಂಡು ಬಂದೆ. ಬಸ್ ಸ್ಟ್ಯಾಂಡಲ್ಲಿ ಬಂದರೆ ಒಂದು ಯಾವುದು ವೆಹಿಕಲ್ ಇಲ್ಲ, ಒಂದು ಆಟೋದವನು ಸಿಕ್ಕಿದೆ, ಅದು ಅವ್ನು ನಿದ್ದೆಗಣ್ಣಲ್ಲಿದ್ದ. ಅವಂದ್ರೆ ಕೇಳ್ದೆ, ಅಣ್ಣ ಇಲ್ಲಿ ಯಾವುದೋ ಒಂದು ಹಾಲಲ್ಲಿ ಮದುವೆ ಆಗ್ತಾ ಉಂಟಂತೆ. ಯಾರಪ್ಪ, ಯಾರ ಮನೆಯದು? 2 ಮದುವೆ ಆಗ್ತಾ ಉಂಟಂತೆ, ಅದೊಂದು ಗೊತ್ತುಂಟು, 2 ಮದುವೆ ಅಂತೇಳಿ. ಮಂಜು ಮತ್ತು ಶೋಭಾ ಅವರ ಇವ್ರ ಮಾವನ ಹೆಸರು ಸಹ ಮಂಜುನಾಥ್ ಅಂತೇಳಿ, ಮಂಜುನಾಥ್ ಅಂತ ಶೋಭಾ. ಅದು ಯಾವುದು ಗೊತ್ತಿಲ್ಲ ಅಣ್ಣ, ಹಾಂ ಒಂದು ಕೆಲಸ ಮಾಡಿ ಅಣ್ಣ, ಕೂತ್ಕೊಳ್ಳಿ ಅಣ್ಣ, ಇಲ್ಲಿ ವಾಸವಿ ಅಂತ ಒಂದು ಉಂಟು, ನೋಡ್ಕೊಂಡು ಬರುವ. ಅಲ್ಲಿ ಹೋದ್ವಿ, ಅಲ್ಲಿ ಇಲ್ಲ, ಅಲ್ಲಿಂದ ಮತ್ತೊಂದು ಕಡೆ ಬಂದು ಹುಡುಕಿ ಹುಡುಕಿ ಬಂದು ಕೂತ್ಕೊಳ್ಳೋದು ಅದೇ ಹಾಲ್ ಎದುರುಗಡೆ. ಹುಡುಕಿ ಹುಡುಕಿ ಸಾಕಾಗಿ ಬಂದು ಅಂದ್ರೆ 4 ರೌಂಡ್ ಹೊಡೆದಿದ್ದೇನೆ ಮುಂಚೆನೆ, 4-5 ರೌಂಡ್ ಹೊಡೆದು ಬಂದು ಕೂತ್ಕೊಳ್ಳೋದು ಅದೇ ಹಾಲ್ ಎದುರಿಗೆ. ನಾನು ಹಾಗಾಗಿ ಬಲವಾಗಿ ನಂಬ್ತೀನಿ ಸರ್, ಯಾಕಂದ್ರೆ ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರತ್ತೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಜಾತಕ ಅದು ಇದು ಎಲ್ಲ ನೋಡ್ಕೊಳ್ತಾರಲ್ಲ ಸರ್, ಏನು ನೋಡದೆ ಆಯ್ತು? 25 ವರ್ಷದಿಂದ ಸುಖಿ ದಾಂಪತ್ಯವನ್ನ ಏನು ಉಂಟ ಅದನ್ನ ಹಂಚಿಕೊಂಡು ಬಹಳ ಚೆನ್ನಾಗಿ ಬಾಳ್ಕೊಳ್ತೀರಾ, ಒಳ್ಳೆ ದೊಡ್ಡ ದೊಡ್ಡ ಕನಸುಗಳೇನಿಲ್ಲ, ಸಂತೃಪ್ತಿ ಇದೆ ನಿಮ್ಮ ಮುಖದಲ್ಲಿ ಕಾಣುತ್ತೆ, ಅದನ್ನು ಹೇಳದಿದ್ರು ಕೂಡ ಒಬ್ಬೊಬ್ಬರಿಗೆ ಅನ್ಯೋನ್ಯವಾಗಿದ್ದೀರ. ಈಗ ನಿಮ್ಗೆ 2 ಮಕ್ಕಳು ಹುಟ್ಟಿದ್ರು, ಈ ಮಕ್ಕಳಿಗೆ ನಿಮ್ಮ ಕಥೆಯನ್ನು ಏನು ಹೇಳಿದ್ರೆ? ಮಕ್ಕಳಿಗೆ ಗೊತ್ತಿದೆ, ಹೇಳಿದ್ದೇನೆ ಸರ್, ಹೇಳಿದ್ದಾರೆ, ಹೇಳಿದ್ದೇನೆ. ಯಾಕಂದ್ರೆ ಅವು ನನ್ನ ಇದು ವಿಷಯ ಅಂತಲ್ಲ, ನಮ್ಮ ಪ್ರತಿಯೊಂದು ಜೀವನನು ಮಕ್ಕಳಿಗೆ ಹೇಳ್ತೇವೆ, ಯಾಕಂದ್ರೆ ನಾವು ನಡೆದು ಬಂದ ದಾರಿ ನಮಗೆ ಗೊತ್ತಿರಬೇಕು, ಅವಾಗ ಮಾತ್ರ ಅಚೀವ್ ಮಾಡಕ್ಕೆ ಸಾಧ್ಯ. ನನ್ನ ಮಕ್ಕಳಿಗಾಗಿರ್ಬೋದು, ಅವರು ನಡೆದು ಬಂದ ದಾರಿ ಗೊತ್ತಿದ್ರೆ ಮಾತ್ರ ಅವರು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ. ಹಾಗೆ ಏನೂ ಗೊತ್ತಿಲ್ಲದೆ ನಮ್ಮದು ಇದೇ ಲೈಫ್ ಮುಂದ್ಮೇಲೆ ನೋಡ್ತಾ ಇರ್ತಾರೆ ಅವರು. ಹಾಗಾಗಿ ನಂದು ದೊಡ್ಡ ಮಗಳು ಈಗ ಫಿಸಿಯೋಥೆರಪಿ ಮಾಡ್ತಾ ಇದ್ದಾಳೆ, ಅವಳು ಕರಾಟೆ ಬ್ಲಾಕ್ ಬೆಲ್ಟ್, 3 ಬ್ಲಾಕ್ ಬೆಲ್ಟ್ ಆಗಿ ಕರಾಟೆ ಟೀಚರ್ ಕೂಡ ಆಗಿದ್ದಾಳೆ, ನ್ಯಾಷನಲ್ ಪ್ಲೇಯರು ತನ್ವಿತಾ ಅಂತ. ಮತ್ತು ಸೆಕೆಂಡ್ ಅವಳು ಡಿಗ್ರಿ ಮಾಡ್ತಾ ಇದ್ದಾಳೆ ಅವಳು. ನಮ್ಮದಂದರೆ ನೀವು ಹೇಳಿದ್ರಿ ಏನೂ ಇಲ್ಲದೆ ಸುಖಿ ಜೀವನ ಅಂತ, ಮೇಯ್ನ್ ಬೇಕಾಗಿರೋದು ಜೀವನ ನಡೆಸೋದಕ್ಕೆ ಅಂಡರ್ಸ್ಟ್ಯಾಂಡಿಂಗು, ಮತ್ತು ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಸಂತೃಪ್ತಿ, ಇದು ಮೂರೇ. ಮತ್ತು ಅವರು ಒಂದು ಮಾಡಿದರು ಅವ್ರಿಗಿಂತ ನಮಗೆ ಆಸ. ಈಗ ಜೀವನ ಅನ್ನೋದು ಲೈಫ್ ಇಸ್ ಎ ಗೇಮ್, ಪ್ಲೇ ಟು ವಿನ್ ಅಂತ ಹೇಳ್ತಾರೆ. ಯಾಕೆಂದರೆ ಲೈಫ್ ಅನ್ನೋದೊಂದು ಆಟ ಇದ್ದಾಗೆ, ಅಲ್ಲಿ ನಮಗೆ ಆಟಗಾರರ ಜೊತೆಗಿದ್ದವರು ಸ್ಟ್ರಾಂಗ್ ಅವ್ರು ಸಿಗ್ತಾರೆ, ನಮ್ಮನ್ನು ಕಾಲೆಳೆಯೋರು ಸಿಗ್ತಾರೆ, ನಮಗಿಂತ ಮೇಲೆ ಇರೋರು ಸಿಗ್ತಾರೆ. ಆದರೆ ನಮ್ಮ ಗೋಲ್ ಏನಿರಬೇಕು? ವಿನ್ ಆಗಲಿಕ್ಕೆ, ಅದು ಒಳ್ಳೆ ರೀತಿಯಲ್ಲಿ ಹೋಗಬೇಕು. ಹಾಗೆ ಲೈಫಲ್ಲಿ ಸಹ ಹಾಗೆ, ನಮಗಿಂತ ಶ್ರೀಮಂತರು ಸಿಗ್ತಾರೆ. ಈಗ ಒಂದು ಮದುವೆ ಮನೆಗೆ ಹೋಗ್ತೀವಿ, ಜಾಸ್ತಿ ಒಂದಿಷ್ಟು ಕುತ್ತಿಗೆ ಒಡವೆ ಹಾಕ್ಕೊಂಡು ಬಂದಿರ್ತಾರೆ, ಅದನ್ನು ಬಂದು ನಾವು ಏನಕ್ಕೆ ಹೋಗಿದ್ದೀವಿ ಮದುವೆಗೆ, ಅದನ್ನು ಬಿಟ್ಟು ಅಲ್ಲಿ ಒಡವೆ ಹಾಕ್ಕೊಂಡು ಬಂದಿದ್ದು ಮನೇಲಿ ಬಂದು ಅವ್ರು ನೋಡಿ ಅಷ್ಟು ಒಡವೆ ಹಾಕ್ಕೊಂಡಿದ್ದಾರೆ, ಅವರು ಆ ಸೀರೆ ಉಟ್ಕೊಂಡಿದ್ದಾರೆ ಅಂದರೆ ಲೈಫ್ ಖುಷಿಯಾಗಿರಲ್ಲ. ನಮ್ದೇನು, ನಮ್ಮದ್ರಲ್ಲಿ ಏನಿದೆ ಖುಷಿ ಪಡ್ಬೇಕು ಜೀವನದಲ್ಲಿ, ಅದೇ ಸಂತೃಪ್ತಿ ಜೀವನ ಅಂತ ನನ್ನ ಪ್ರಕಾರ. ಒಂದು ಸೀರೆ ತಂದಿದ್ರು ಕಾರ್ಕಳದಿಂದ, ನನ್ನ ಫಸ್ಟ್ ಬರ್ಡೇಗೆ, ಡಿಸೆಂಬರಲ್ಲಿ ಮದುವೆ ಆಗಿದ್ದು, ಜನವರಿ 1st ನನ್ನ ಬರ್ಡೇ.
ಅಷ್ಟು ತನಕ ಕಾರ್ಕಳದಲ್ಲೇ ಇದ್ರು ಅವರು. ನ್ಯೂ ಇಯರ್ ಗೆ ನಿಮಗೆ ಹ್ಯಾಪಿ ಬರ್ತ್ಡೇ ಹೇಳಬಹುದು ಅಲ್ಲ? ಹ್ಯಾಪಿ ಬರ್ತ್ಡೇ ಹೇಳಬಹುದು, ಎರಡು ಸೈಡ್ ಎರಡು ಒಟ್ಟಿಗೆ ಆಗ್ತದೆ. ಒಂದು ಸಾರಿ ತಂದಿದ್ರು, ಇಷ್ಟ ಆಯ್ತು ಅದು. ಹಾ, ಇಷ್ಟ ಆಯ್ತು. ಫಸ್ಟ್ ಅಂದ್ರೆ ಸಾಮಾನ್ಯವಾಗಿ ನಮ್ಗೆ ಇಷ್ಟ ಆದದ್ದು ನಾವು ಸಾರಿ ತರೋದು, ಅದು ನಿಮ್ಗೆ ಇಷ್ಟ ಆಗೋದಿಲ್ಲ. ಅದರ ಕಲ್ಲ ಸರಿ ಇಲ್ಲ, ಅದರ ಪಲ್ಲು ಸರಿ ಇಲ್ಲ, ಅದರ ಮ್ಯಾಚಿಂಗ್ ಇಲ್ಲ, ಇದು ಅದಲ್ಲ ಅದಿಲ್ಲ. ನನಗೆ ಹೇಗೆ ಅನ್ಸಿಲ್ಲ, ನನಗೆ ಗಿಫ್ಟ್, ನನಗೆ ಗಿಫ್ಟ್ ಕೊಟ್ಟರು ಅವರು, ಅದು ಹೇಗೆ ಆಗಿರಲಿ ಅದು ಗಿಫ್ಟ್ ಅನ್ಸ್ಕೊಳ್ತದೆ. ತುಂಬಾ ಖುಷಿ ಆಯಿತು, ಅವರು ಪ್ರೀತಿಯಿಂದ ತಂದುಕೊಟ್ಟಿದ್ದಲ್ಲ ಫಸ್ಟ್ ಟೈಮು. ನನಗೆ ಈಗ ಮದುವೆ ಆದದ್ದೇ ಹೇಗೋ ಮದುವೆ ಆಗಿದೆ, ಅದು ಸಹ ನನಗೆ ಒಂದು ಬೇಜಾರಿತ್ತು. ಗಿಫ್ಟ್ ಕೊಡ್ಲಿಕ್ಕಂತ ಬಂದವರು ಗಿಫ್ಟ್ ಕೊಡೋದೇ ನನ್ನನ್ನು ಮದುವೆ ಆಗಿ ಬಂದದಲ್ವ, ಅವರು ಗಿಫ್ಟ್ ಕೊಡಲಿಲ್ಲ. ಹಾಗಾಗಿ ಇದೊಂದು ಗಿಫ್ಟ್ ಉಂಟಲ್ಲ ಸರ್, ಈಗ ಒಂದಲ್ಲ ಎರಡೆರಡು ಉಂಟು ಈಗ. ಹಾಗಾಗಿ ಗಿಫ್ಟ್ ತುಂಬಾ ಇಷ್ಟ ಆಯ್ತು. ಅದರ ನಂತರ ನನ್ನನ್ನು ಅಲ್ಲೇ ಬಿಟ್ಟರು, ಸಾಗರದಲ್ಲಿ ಬಂದರು. ಮತ್ತೆ ಹಾಗೆ ಹೀಗೆ ಹೇಗೆ ಏನೋ ಆಗಿ. ನಿಮ್ಮಿಬ್ಬರಲ್ಲಿ ಒಂದು ಪ್ರಶ್ನೆ ಕೇಳುವಂಥದ್ದು, ನಿಮ್ಮ ಮದುವೆಯಿಂದ ನಿಷ್ಠುರಾದವರು ಸುಮಾರು ಬಂದಿದ್ದಾರೆ, ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ರಾಮಣ್ಣ ಅವರು ಮಾಲೆ ಹಾಕಿ ವಾಪಸ್ ಬಂದ್ರು, ಮತ್ತೆ ಮಾತಾಡಲಿಲ್ಲ ಒಂದ್ ಸ್ವಲ್ಪ ದಿವಸ. ಅಂದ್ರೆ ಅವರು ನಾನು ಕೆಲಸ ಮಾಡ್ತಿದ್ರಿಂದ ಪ್ರತಿ ಒಂದು ಜವಾಬ್ದಾರಿ ನನಗೆ ಇತ್ತು. ಅವರು ಏನ್ ವರ್ಕ್ ಮಾಡ್ತಿದ್ರು ಮಣಿಪಾಲದಲ್ಲಿ, ಎಲ್ಲ ಸೈಟಿನ ಜವಾಬ್ದಾರಿ ನನಗೆ ಇತ್ತು. ಸೊ ನನ್ನನ್ನು ಬಿಟ್ಟರೆ ಇಡೀ ಒಂದ್ಸರಿ ನಿಂತೋಗ್ತದೆ ಅವಳು, ಅವರ ದಿನಚರಿಯೇ ನಿಂತೋಗ್ತದೆ. ಅದಕ್ಕಿಂತನೂ ನನ್ನನ್ನು ಸಾಕಿದಲ್ಲ, ಅದು ಬೈಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ. ಅವ್ರು ಹೇಳಿದಿಷ್ಟೇ, ನೋಡೋ ನೀನು ಮಾಡ್ಕೊಂಡಿದ್ಯಾ, ನಾನು ಇದಕ್ಕೇನು ಹೇಳುದಿಲ್ಲ. ಈಗ ನಿನ್ನ ಫ್ಯಾಮಿಲಿ, ಸೊ ನನ್ನ ಫ್ಯಾಮಿಲಿ ಇದೆಯಲ್ಲ, ತಾಯಿ ಕಡೆಯವರೆಲ್ಲ ಇದ್ದಾರೆ, ತಂದೆ ಕಡೆಯವರೆಲ್ಲ ಇದ್ದಾರೆ, ಅಣ್ಣ ಅಕ್ಕ ಇದ್ದಾರೆ, ಅವರೆಲ್ಲ ನಾಳೆ ಬಂದು ನನಗೇನು ಕೇಳಬಾರ್ದು. ನೋಡು, ನಿಮ್ಮ ಮನೇಲಿದ್ದ ಹೀಗೆ ಮಾಡ್ಕೊಂಡು ಬಂದಿದ್ದಾನೆ, ಸರಿನಾ ಅಂತ ಯಾರು ನನ್ನನ್ನು ಕೇಳಬಾರ್ದು. ಹಾಗೆ ನೀನು ಮಾಡ್ಕೊಂಡು ಹೋಗು ನಿನ್ನ ಜೀವನ, ನೀನು ಹೇಗಾದ್ರೂ ರೂಪಿಸ್ಕೊ. ನೀನು ಈಗ ಬಿದ್ದಾಗಿದೆ, ನಾನಿನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲ. ಉರುಳ್ಕೊಂಡು ಹೋಗ್ತೀಯೋ ತೆವಳ್ಕೊಂಡು ಹೋಗ್ತೀಯೋ ಅಥವಾ ಹಾರ್ಕೊಂಡು ಹೋಗ್ತೀಯೋ ನಿನಗೆ ಬಿಟ್ಟಿದ್ದು. ಆದರೆ ಜಾಗ್ರತೆ ಇರಲಿ, ಒಂದು ಹುಡುಗಿಯನ್ನು ಕರ್ಕೊಂಡು ಬಂದಿದೆಯಾ, ಕರ್ಕೊಂಡು ಬಂದಿದೆಯಾ ಅನ್ನೋದಕ್ಕಿಂತನೂ ಮುಂದೆ ನಿನಗೆ ಕಷ್ಟ ಇದೆ, ಅದನ್ನು ಫೇಸ್ ಮಾಡಲಿಕ್ಕೆ ತಯಾರಾಗಿರು ಅಷ್ಟೇ. ಮತ್ತೆ ಮಾರಲ್ ಸಪೋರ್ಟ್ ಕೊಟ್ಟರು. ಮತ್ತೆ ನಾನು ಎಲ್ಲಿ ಏನು ಮಾಡ್ತಿದ್ದೇನೆ ಅಥವಾ ನಾನು ಒಂದು ಚೂರು ದಾರಿ ತಪ್ತಾ ಇದ್ದೇನೆ ಅಂತ ಗೊತ್ತಾಗ್ತಿದ್ದಾಗೇನೆ ಮನೆಗೆ ಖರ್ಚು ಆಯಿತು, ನಾಲ್ಕು ಬೈಗುಳ ಬಿದ್ದಾಯ್ತು ನನಗೆ. ಹಾಂ, ಈಗ ಸಹ ನಡೀತದೆ. ಈಗ ಸಹ ಒಂದು ಸ್ವಲ್ಪ ಹೇಳಿ ಫೋನ್ ಮಾಡಿ, ಧ್ವನಿ ಸ್ವಲ್ಪ ಸಣ್ಣದು ಬಂತು ಅಂದ್ರೆ ಕೂಡಲೇ ಫೋನ್ ಬರ್ತದೆ, ನಾಳೆ ಮನೆಗೆ ಬಾ, ಅಲ್ಲಿ ಒಂದು ಚೂರು ಮಾತಾಡ್ಲಿಕ್ಕುಂಟು. ಮನೆಗೆ ಹೋಗ್ತಿದ್ದಾಗೇನೆ ಏನಿಲ್ಲ, ಒಳಗಡೆ ಕರ್ಕೊಂಡು ಹೋಗಿ, ಏನಾಗಿದೆ, ಯಾಕೆ ಅವಳು ಆ ಥರ ಮಾತಾಡಿದ್ಲು, ಏನು ಮಾಡ್ತಾ ಇದೆಯಾ, ಏನೇನು ನಿಮ್ಮಲ್ಲಿ ಏನೇನು ನಡೀತಾ ಉಂಟು, ಏನೇನು ಮಾಡ್ತಿರೋ ಸರಿನಾ, ಬೈಗುಳ ನನಗೇನೆ. ಹಾಗಾಗಿ ಅವ್ರು ಒಂದು ಸ್ವಲ್ಪ ಮಾರಲ್ ಸಪೋರ್ಟ್ ಕೊಟ್ಕೊಂಡು ಇವತ್ತು ಹೀಗಿದ್ದೇವೆ. ಈಗೆಲ್ಲರಿಗೂ ನಿಮ್ಮ ಮಾವನವರಿಗೆ ಅವರಿಗೆಲ್ಲ ಖುಷಿ, ಈಗ ಎಲ್ಲರಿಗೂ ಖುಷಿ ಸರ್. ಆದರೆ ನಾವು ಫಸ್ಟಿಗೆ ಮಾಡಿದ ಒಂದು ಒಳ್ಳೆ ಕೆಲಸ ಅಂದ್ರೆ, ಯಾರು ಹಂಗಲ್ಲೂ ಇರಲಿಲ್ಲ, ಯಾರು ನಮ್ಮ ಮನೇಲಿ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಈಗ ನಮಗೆ ಬೇಕಂದ್ರೆ ಮನೆ ಮಾಡಿಕೊಟ್ಟು ಎಲ್ಲ ಮಾಡ್ಕೊಳ್ಳೋರಿದ್ರು. ಆದ್ರೆ ಇವ್ರದ್ದು ಒಂದೇ, ನೀ ನನ್ನ ಜೊತೆಗೆ ಬಂದಿದ್ಯಾ, ನನ್ನ ಜೊತೆಗೆ ಏನಾದ್ರೂ ಫೇಸ್ ಮಾಡಕ್ ರೆಡಿ ಆಗಿರ್ಬೇಕಂತ. ಹಾಗೆ ಒಂದು ಏನೋ ಅದು ಅಲ್ಲ, ಅವ್ರು ಕೇಳಿದ್ರು ಈಗ ಮದ್ವೆ ಆಗ್ತಿದ್ಯಲ್ಲಪ್ಪ, ಈಗ ಮುಂದಿನ ಜೀವನ ಹೇಗೆ. ಪಾಪ ಅವ್ರ ಮನೇಲಿ ತುಂಬಾ ಯೋಚನೆ ಮಾಡಿದ್ರು. ಅವ್ರದ್ದು ಒಂದೇ ಇದ್ದಿದ್ದು, ನೀನು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿ ಅದು ಇಮಿಡಿಯೇಟ್ ನಿನ್ನ ಕಾಲಡಿಗೆ ಬರ್ತದೆ. ನೀನು ನನ್ನ ಹತ್ರ ಬರೋದು ಬೇಡ, ನಿನ್ನ ಕಾಲಡಿಗೆ ಬರ್ತದೆ ಅದೆಲ್ಲ. ನಮ್ದು ಒಂದೇ ಇದ್ದದ್ದು, ನಾನು ಬದುಕಿದ್ದೆ ಹೀಗೆ, ನಮಗೆ ಯಾರ್ಯಾರ ಮನೇಲಿ ತಿನ್ಕೊಂಡು ಬಂದಿದ್ದೆ ನಾನು ಫಸ್ಟಿಂದನು. ಈಗ ಸಹ ಹಾಗೆ ಮಾಡ್ಲಿಕ್ಕಾಗಲ್ಲ, ಈಗ ಸಹ ಯಾರ್ದು ಹಂಗು ಬೇಡ. ನಾನು ಏನೇ ಬಾಳಿದ್ರು ಸ್ವತಂತ್ರವಾಗಿ ಬದುಕಬೇಕಂತ. ಈ ಮೊನ್ನೆ 25ನೇ ವರ್ಷ ಆದಾಗ ಪ್ರತಿಯೊಬ್ಬರಿಗೂ ಖುಷಿ ಇದ್ದದ್ದು ಅದೇ. ಸರಿ, ನಿಮ್ಗೆ 25 ವರ್ಷ ಆಗುವಂತಾಗ ನಾನೊಂದು ಯೂಟ್ಯೂಬ್ನಲ್ಲಿ ನಿಮ್ಮ ವಿಡಿಯೋ ನೋಡಿದೆ. ನಿಮ್ಮ ಬಗ್ಗೆ ನಾನು ಮಾತಾಡೋದಿಲ್ಲ, ವಿಡಿಯೋಗ್ರಫಿ ಎಡಿಟಿಂಗ್ ಎಲ್ಲ ಮಾಡಿದ್ದು ನಿಮ್ಮ ಮಕ್ಕಳು? ಎಲ್ಲ ಮಕ್ಕಳು ಸರ್, ಅವರ ಒತ್ತಾಣಿಕೆಯಲ್ಲಿ ಅದೆಲ್ಲ ಮಾಡಿದ್ದು. ಆಕ್ಚುಲಿ ನಾನು ಜೀನ್ಸ್ ಹಾಕೋದೇ ಇಲ್ಲ. ಸಿನಿಮಾ ಆಟೋಗ್ರಫಿ ಅಂತ ಹೇಳ್ತಾರೆ, ಲೊಕೇಶನ್ಸ್ ಅದು ನೀನು ನಡ್ಕೊಂಡು ಬರುವ ರೀತಿ ಬಹಳ ಚೆನ್ನಾಗಿದೆ. ಅಂದ್ರೆ ಮಕ್ಕಳಿಗೆ ಇದರಲ್ಲಿ ಆಸಕ್ತಿ ಇದೆ ಅಂತ. ತುಂಬಾ ಆಸಕ್ತಿ, ಒಪ್ಕೊಂಡ್ರಲ್ಲ ಅದೇ. ಅಲ್ಲ, ಒಪ್ಕೊಂಡ ಪೇರೆಂಟ್ಸ್ ಗಳು ಅದೆಲ್ಲ ಬೇಡ. ಅಲ್ಲ, ನಾ ಬೇಡ 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 ಹೇಳ್ತಾನೆ ಇದ್ದೆ. ಆದ್ರೆ ನಮ್ಮದೇನಂದ್ರೆ, ನಾನು ಮಕ್ಕಳ ಹತ್ರ ಆಗಲಿ ಇವಳ ಹತ್ರನೇ ಆಗಲಿ, ನಮ್ಮದು ಈಗ ನಿನ್ನದು ನಾಲ್ಕು ನಾನು ಕೇಳಿದರೆ ನನ್ನದು ನಾಲ್ಕು ನೀವು ಕೇಳ್ತೀರಿ, ಇದೇ ಹೊಂದಾಣಿಕೆ. ಅಂದರೆ ಅದು ಮಕ್ಕಳಲ್ಲಾಗಿರಬೇಕು, ದೊಡ್ಡವರಲ್ಲಾಗಿರಬೇಕು. ಈಗ ನಾನು ಅವರಿಗೆಲ್ಲದಕ್ಕೂ ನೀನು ಈಗ ನಡಿಬೇಕು, ಈಗ ಈಗ ತಿನ್ನಬೇಕು ಅಂತ ಹೇಳಿದರೆ ಅವ್ರು ಹೇಳಿದ್ದನ್ನು ನಾನು ಮಾಡಬೇಕು. ಅದು ನನ್ನೇ ಮಕ್ಕಳಾಗಿದ್ರು ಸಹ ಅವ್ರಿಗೆ ಎಷ್ಟು ಪ್ರಾಧಾನ್ಯತೆ ಇದೆ ಅಷ್ಟೇ ನನಗೂ ಕೊಡ್ತಾರೆ. ಕಾಸ್ಟ್ಯೂಮ್ ಡಿಸೈನ್ ಕೂಡ ನೀವೇ ಮಾಡಿದ್ರಾ? ಅವರೇ ಮಾಡಿದ್ದಾರೆ. ಅವರ ಮಕ್ಕಳೇ. ಅವ್ರು ತುಂಬಾ ವಿಡಿಯೋಸ್ ನೋಡಿದ್ದಾರೆ. ಇದು ಎಷ್ಟು ಸಮಯದಿಂದ ಪ್ರಿಪರೇಷನ್ ಅಂದ್ರೆ ಪ್ರಾಬಬ್ಲಿ 1 ಇಯರ್ಯಿಂದ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ವಿಡಿಯೋಸ್ ನೋಡೋದು, ಇದು ಫೇಸ್ಬುಕ್ ಅಲ್ಲಿ ಇರೋದು, ಕಾಂಟ್ಯಾಕ್ಟ್ ಗೆಲ್ಲ ಕಾಲ್ ಮಾಡೋದು, ವಿಡಿಯೋ ಮಾಡೋದಕ್ಕೆ ಎಷ್ಟಾಗುತ್ತೆ ಹೇಳಿದ್ರು, 25,000 30,000 ಅಂತ ಹೇಳಿದ್ರು.
ಮತ್ತೆ ತುಂಬಾ ಕಡೆ ವಿಚಾರಿಸಿದ್ದಾರೆ. ಮತ್ತೆ ಒಂದಿನ ಅವರೇ ಡಿಸೈಡ್ ಮಾಡಿದ್ರು ನಾವೇ ಮಾಡುವ. ಆಮೇಲೆ ಏನ್ ಮಾಡಿದ್ರು, ಮಮ್ಮಿ ಒಂದ್ ಕೆಲಸ ಮಾಡುವ, ರೆಂಟಿಗೆ ಕ್ಯಾಮ್ರಾ ತಗೊಳ್ಳುವ, ನಾವೇ ಮಾಡುವ ವಿಡಿಯೋ. ಜಸ್ಟ್ ನಮ್ಮದು ಫಸ್ಟ್ ಪ್ಲಾನ್ ಹೇಗಿತ್ತು ಅಂದ್ರೆ ಫೋಟೋಸ್ ಮಾಡೋದು, ಫೋಟೋಸ್ ಅನ್ನ ವಿಡಿಯೋ ಹಾಗೆ ಎಡಿಟ್ ಮಾಡೋದು ಅಂತ. ಬಟ್ ಅವರು ಅಲ್ಲಿ ಹೋದ ತಕ್ಷಣ ಅಲ್ಲಿ ಬೀಚ್ ಇದ್ದಿದ್ ನೋಡಿ ಅವ್ರು ಬೇರೆ ಪ್ಲಾನ್ ಹಾಕೊಂಡಿದ್ರು, ನಮ್ಮನ್ನ ಅಷ್ಟೇ ಹೇಳಿ ಕರ್ಕೊಂಡು ಹೋಗಿದ್ದೆ. ಇವರಿಗೆ ಸ್ವಲ್ಪ ಅದೆಲ್ಲ ಸ್ವಲ್ಪ ದೂರವೇ ಸರ್, ನಂಗೆ ಅದಾಗುದೇ ಇಲ್ಲ. ವಿಡಿಯೋ ಹೇಗೆ ಬಂತು ಅಂದ್ರೆ ನಾನೇ ಅಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ತುಂಬಾ ಖುಷಿ ಆಯ್ತು ಅವ್ರು ಮಾಡಿದ್ದು ಅಂದ್ರೆ, ಅವರಲ್ಲಿ ಇದು ಒಂದು ಟ್ಯಾಲೆಂಟ್ ಇದೆ ಅಂತ ಹೊರಗ್ ಬಂತು. ಮಂಜುನಾಥ್ ಮತ್ತು ಶೋಭರ್ ಅವರೇ, ಈಗ ಸಡನ್ ಮದುವೆ ಆದದ್ದು, ನಮ್ಗೆ ಎಂಗೇಜ್ಮೆಂಟ್ ಎಲ್ಲ ಇಲ್ಲ ಇಲ್ಲಲ್ಲ, ನಾವು ಒಂದು ಎಂಗೇಜ್ಮೆಂಟ್ ಮಾಡುವ. ಮಂಜುನಾಥ್ ಅವರು ಶೋಭರ್ ಅವರಿಗೆ ಒಂದು ಬಾಳ್ವೆ ಕೊಟ್ಟರು, ಏನು ಹಿಂದೆ ಮುಂದೆ ಯೋಚನೆ ಮಾಡದೆ ನಾನು ಇವಳಿಗೆ ಲೈಫ್ ಕೊಡ್ತೇನೆ ಅಂತ ಹೇಳಿ 25 ವರ್ಷಗಳನ್ನು ಪೂರೈಸಿದ್ದಾರೆ. ಮೇಡಮ್ ಶೋಭರ್ ಅವರು ಬಹಳ ಸಂತೃಪ್ತಿಯಾಗಿದ್ದಾರೆ, ಅವ್ರ ಮುಖದಲ್ಲಿ ಅದು ಕಾಣುತ್ತೆ. ನನ್ನಲ್ಲಿ 2 ಉಂಗುರ ಇದೆ, ಎಂಗೇಜ್ಮೆಂಟ್ ನಿಮ್ದು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಏನಂದ್ರೆ, ಈ ಸೌಭಾಗ್ಯ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋ ಸೌಭಾಗ್ಯ ಎಲ್ರಿಗೂ ಸಿಗತ್ತೆ. 25 ವರ್ಷ ಆದ ನಂತರ ನಮ್ಮ ಚಾನೆಲ್ ನಲ್ಲಿ ಎಲ್ಲರೂ ವೀಕ್ಷಕರ ಎದುರಿಗೆ ಎಂಗೇಜ್ಮೆಂಟ್ ಮಾಡುವ ಸೌಭಾಗ್ಯ ಸಿಕ್ಕಿರೋದು ನನ್ಗೆ ಅಂತ ಅನ್ಕೊಂತೀನಿ, ತುಂಬಾ ಸಂತೋಷ ಪಡ್ತೀನಿ. ಅಪರೂಪ. ಹಾಗಾದ್ರೆ ನಾನು ದೊಡ್ಡ ಪುರೋಹಿತ, ಮಾಡರ್ನ್ ಪುರೋಹಿತ. ಈ ಬೆಳ್ಳ ಉಂಗ್ರೆ ಯಾವ ಬೆರಳಿಗೆ ಹಾಕೊಳೋದು ಅಂತ ಗೊತ್ತಿಲ್ಲ. ಆಯ್ತಷ್ಟೇ, ಇನ್ನೆಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ, ನೀನೇ ತೆಗಿಬೇಕು, ಇನ್ಯಾರು ತೆಗಿ ಬರೋದಿಲ್ಲ ಅದಕ್ಕೆ ಅಲ್ವಾ ಪಕ್ಕದಕ್ಕೆ. ನೀವಾದ್ರೂ ಹೇಳಿ, ಈಗ ಇಲ್ಲ ಹೇಳಿ. ಮಂಜು, ಐ ಲವ್ ಯು ನಿಮ್ಗೋಸ್ಕರ. ನನಗೆ ನೋಡಿ ಹೇಳೋದಿಲ್ಲ, ಅವರ ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಅವ್ರದ್ದು ಅಪ್ಪಟ ಕನ್ನಡ, ಅಪ್ಪಟ ಕನ್ನಡ. ಮನಸಾರ ಇಷ್ಟಪಡ್ತೀನಿ ಸರ್ ಅಷ್ಟೇ. ಅಗ್ನಿಯ ಮಂಜುನಾಥ್ ಮತ್ತು ಶೋಭಾ ಮಂಜುನಾಥ್, ನಮ್ಮ ವೀಕ್ಷಕರಿಗೆ ಅಥವಾ ಈ ಕಾರ್ಯಕ್ರಮ ನೋಡುವಂತಹ ಪ್ರೇಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀವಿ? ಬದುಕಿನಲ್ಲಿ ಅನಿರೀಕ್ಷಿತ ಘಟನೆಗಳು ಬಂದಾಗ ನೀವು ನಡೆದುಕೊಂಡಂಥ ರೀತಿ ನಮ್ಮ ಪ್ರೇಕ್ಷಕರಿಗೆ ಹೇಗೆ ಹೇಗೆ ಪ್ರೇರಣೆ ನೀಡಬಹುದು? ನಾನು ಆವಾಗಲೇ ಹೇಳಿದಾಗೆ ಜೀವನ ಅನ್ನೋದು ತುಂಬ ಸುಲಭ ಅಲ್ಲ, ಹಾಗಂತ ಕಷ್ಟನೂ ಅಲ್ಲ. ಜೀವನದಲ್ಲಿ ಮುಖ್ಯವಾಗಿರಬೇಕಾಗಿದ್ದು ತಾಳ್ಮೆ, ಮತ್ತು ಎಲ್ಲನ್ನೂ ಸಹಿಸ್ಕೊಳ್ಳೋ ಶಕ್ತಿ ಇರಬೇಕು. ಹೆಣ್ಣನ್ನು ಕ್ಷಮೆಯಾದರಿತ್ರಿ ಅಂತ ಹೇಳ್ತಾರೆ. ಮುಖ್ಯವಾಗಿ ಮನೆಯಲ್ಲಿ ಹೆಣ್ಣು ತಾಳ್ಮೆಯಿಂದ ಇದ್ದು ಎಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇದೆ, ಆ ಸಂಸಾರ ನಿಜವಾಗ್ಲೂ ಸೂಪರ್ ಆಗಿರುತ್ತೆ. ಸರಿ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ನಮಗೆ ಸಂತೋಷವಾಯಿತು. ನಮ್ಮಿಂದ ನಿಮ್ಗೆ ಸಿಲ್ವರ್ ಜುಬ್ಲಿಗೆ ಮತ್ತು ನಿಮ್ಮ ಕಥೆಯನ್ನು ಕೇಳಿ ಪ್ರೇರಣೆಗೊಂಡು ನಿಮ್ಗೇನಾದರೂ ಕೊಡುವ ಅಂತೇಳಿ ಅನಿಸ್ತದೆ. ನೀವು 25 ವರ್ಷಗಳ ಹಿಂದೆ ನಾವು ಒಬ್ಬರೇ ಅಂತೇಳಿ ಹೃದಯವನ್ನು ಬೆಸೆದುಕೊಂಡು ಜೀವನವನ್ನು ಆರಂಭಿಸಿದ್ರಿ, ಹಾಗಾಗಿ ಒಂದೇ ಸ್ಮರಣೆಗೆ ಅದರಲ್ಲಿ ಇಬ್ಬರು ನೀವು ಇದ್ದೀರಿ, ಇದು ನಮ್ಮ ವತಿಯಿಂದ ಧನ್ಯವಾದ. ಧನ್ಯವಾದಗಳು ಸರ್. ಇಲ್ಲಿ ಬಂದಿದ್ದೀರಿ ಮತ್ತು ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ನೀವು ಕೂತ್ಕೊಂಡಿದ್ದೀರಿ, ಇದೆಲ್ಲ ವ್ಯವಸ್ಥೆಯನ್ನು ಮಾಡಿದರು ಉಡುಪಿಯ ಪ್ರಖ್ಯಾತ ಫರ್ನಿಚರ್, ಉಡುಪಿ ರಾಯಲ್ ಓಕ್ ಅಂತ ಹೇಳಿ, ಅವರಿಂದ ಗಿಫ್ಟ್ ವಾಚರ್ ಇದೆ, ದಯವಿಟ್ಟು ಸ್ವೀಕಾರ ಮಾಡಿಕೊಳ್ಳಿ. ಧನ್ಯವಾದಗಳು. ಪರ್ಚೇಸ್ ಮಾಡಿದರೆ ನಿಮಗೆ ಸ್ವಲ್ಪ ಸಬ್ಸಿಡಿ ಸಿಗುತ್ತೆ. ಆಮೇಲೆ ಪ್ರಶ್ನೆಯನ್ನು ಕೇಳಲಿಲ್ಲ, ನಿಮ್ಮಲ್ಲಿ ಡ್ರೆಸ್ ಇಷ್ಟಪಡುವವರು ಯಾಕೆ ಅಂದ್ರೆ, ಇವರು ಫ್ಯಾಷನ್ ಡಿಸೈನರ್, ಅವರಿಗೆ ಗೊತ್ತಿದೆ. ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮ ಅವರು, ಇದರಲ್ಲಿ ವೆರೈಟಿ ಆಪ್ಷನ್ಸ್ ಇದೆ, ನೀವು ಇಲ್ಲಿ ಹೋದ್ರೆ ನಿಮ್ಗೆ 1,000 ರೂಪಾಯಿ ಗಿಫ್ಟ್ ವಾಚರ್ ಇದೆ. ಖಂಡಿತ ಖಂಡಿತ, ಒಮ್ಮೆ ಹೋಗಿ ಬರುವ. ಇಷ್ಟೆಲ್ಲ ಮಾಡಿದ್ದಾರೆ, ಅವ್ರಿಗೆ ಒಂದು ಹೆಲ್ಪ್ ಮಾಡ್ಬೇಕು, ಇದು ಸಪೋರ್ಟ್ ಮಾಡ್ಬೇಕಲ್ಲ. ಸರಿ ಸರಿ, ಮಾರ್ವಲ್ ಸಪೋರ್ಟ್ ಎಲ್ಲರಿಗೂ ಕೊಡ್ಬೇಕು ನಾವು. ಸರಿ, 25 ಬೆಳ್ಳಿ ಹಬ್ಬ, ಚಿನ್ನದ ಉತ್ಸವ ಆಗ್ಲಿ, ಬಂಗಾರ 50ನೇ ವರ್ಷ ಆಗ್ಲಿ, 60 ಆಗ್ಲಿ, ವಜ್ರೋತ್ಸವ ಆಗ್ಲಿ, 75 ಆಗ್ಲಿ, 100 ಆಗ್ಲಿ, 100 ವರ್ಷಗಳ ಕಾಲ ಸುಖದಿಂದ ಬಾಳಿರಿ, ಆರೋಗ್ಯ ನಿಮಗೆ ನಡುವೆ ಇರಲಿ, ಮತ್ತು ನೆಮ್ಮದಿ ಸದಾಕಾಲ ನಿಮ್ಮಿರಲಿ, ಮತ್ತು ನಿಮ್ಮ ಇಬ್ಬರು ಹೆಣ್ಣು ಮಕ್ಕಳು ಕೂಡ ನೀವು ಏನು ಇಷ್ಟಪಡ್ತೀರಾ ಆ ಕನಸುಗಳನ್ನೆಲ್ಲ ಪೂರೈಸಿ ಒಂದು ಸಂತೃಪ್ತ ಕುಟುಂಬ ಮತ್ತು ಸಮಾಜಕ್ಕೆ ಆದರ್ಶವಾದಂಥ ಕುಟುಂಬ ಆಗಲಿ ಅಂತ ಹೇಳಿ ಡೈಜಿ ವರ್ಲ್ಡ್ 247 ಉಡುಪಿ ಸ್ಟುಡಿಯೋದಿಂದ ತಮಗೆ ಹಾರೈಸ್ತೇವೆ ಕಾರ್ಯಕ್ರಮಕ್ಕೆ ಬಂದಕ್ಕೆ. ಧನ್ಯವಾದಗಳು ಸರ್. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಈ ಬಂಧನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಿರಂತರ ಮನೋರಂಜನೆ ಮತ್ತು ಸುದ್ದಿಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 247. ನಮಸ್ಕಾರ.
Leather sofas, fabric sofas, wooden sofas, center tables, hydraulic beds, wardrobes, dressing tables, dining sets, crockery units, bar cabinets, office tables, office chairs, bookshelves, outdoor sets, home decors and wall decoration from Royal Oak. Just a click away. International furniture, unbeatable price. Visit a Royal Oak store today. ಕರಾವಳಿ ಮತ್ತು ಮಲೆನಾಡಿನಲ್ಲಿ ವಸ್ತ್ರ ವ್ಯಾಪಾರದಲ್ಲಿ ಜನಮನ್ನಣೆ ಗಳಿಸಿರುವ ಸತ್ಯನಾಥ ಸ್ಟೋರ್ಸ್ನ 75ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ 12 ಅದೃಷ್ಟಶಾಲಿ ನವದಂಪತಿಗಳಿಗೆ ಮಧುಚಂದ್ರ ಪ್ರವಾಸ ಗೆಲ್ಲುವ ಅವಕಾಶ. ಮದುವೆ ಜವಳಿ ಖರೀದಿಸಿ ಮತ್ತು ಪ್ರವಾಸ ಕೂಪನ್ ಪಡೆಯಿರಿ. 2024 ಜುಲೈನಲ್ಲಿ ಅದೃಷ್ಟಶಾಲಿಗಳ ಆಯ್ಕೆ ನಡೆಯಲಿದೆ. ಸತ್ಯನಾಥ ಸ್ಟೋರ್ಸ್ನ ಎಲ್ಲಾ ಮಳಿಗೆಗಳಲ್ಲೂ ಈ ಸೌಲಭ್ಯ ಇರಲಿದ್ದು, ಈ ಲಾಭವನ್ನು ಪಡೆಯಲು ಇಂದೇ ಭೇಟಿ ನೀಡಿ.